जन्मात्यस्यतोन्मयादितरतः अर्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदं यथा विनिमयो यत्र त्रिसर्गो मृषा धाम्ना स्वेन सदा निरक्तकुहकं सत्यं परं धीमहि सृष्टिस्थित्यप्यहेया नियतिदृशितमो बन्धमोक्षश्च यस्मात् अस्य श्रीब्रह्मरुद्र प्रभृतिसुरनरद्वेषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दाव्ययो यो गुरुरपि परमश्चिन्तयेतं महान्तम् धर्म प्रोच्छितकैतवोत्र परमः निर्मत्सराणां सतां वेद्यं वास्तवमत्र वस्तु शिवदं तापत्रयोन्मूलनं श्रीमद्भागवते महामुनिकृते किं वा परैः ईश्वरः सद्यो हृद्यवरुध्यतेऽत्र कृतिभिः शुश्रूषुभिस्तत्क्षणात् निगमकल्पतरोर्गलितं फलं शुकमुखात् निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसं आलयं मुहुरहो रसिकाः भुवि भावुकाः अभ्रमं भंगरहितं अजडं विमलं सदा आनन्दतीर्थमतुलं भजे तापत्रयापहं भवति यदनुभावादेडमुकोऽपि वग्मि जडमतिरपि जन्तुर्ज्यायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्परां विद्यायां विबुधाचार्यं वेदज्ञानाप्तिचन्दिरं दुर्मतध्वान्तमार्ताण्डं सत्यध्यानमुनिं भजे पञ्चाशद्वर्षपर्यन्तं सततं रामपूजकः श्रीसत्यप्रमोदगुरुराट् भासतां नो हृदम्बरे बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलिः चित्तं मद्गुणदोषचिन्तनविधौ नूनं मनाङ्मा कृताः श्रीसत्यात्मगुरो त्वदङ्ग्रियुगलं हित्वा न मे सद्गतिः यैरहं शुकवत् सम्यक् शिक्षितोऽस्मि कृपालभिः तान् वन्दे धेनुपाचार्यान् तत्त्वज्ञानार्थसिद्धये श्रीगुरुभ्यो नमः हरिः ओम् हरिः ओम् हरिः ओम् स्वस्त्यस्तु अशेडसन्मङ्गलानि सन्तु श्लोकैकश्रवणपठनमात्रेण वक्तुश्च श्रोतॄणां निखिलकलिकृतकल्मषापनोदनपटुतले धर्माद्यखिलपुरुषार्थसाधनीभूते अद्य श्रीमद्भागवते द्वादशस्कन्धान्तर्गतकथाप्रारम्भे सति तन्मध्ये वेद उपनिषत् विवरणारम्भे सति तन्मध्ये बृहदारण्यक उपनिषत् विवरणारम्भे सति किञ्चित् पूर्वकथानुवादः हरिः ओम् हरिः ओम् हरिः ओम्
ನಿನ್ನೆ ದಿನ ಗಾರ್ಗ್ಯ ಗೋತ್ರದಲ್ಲಿ ಹುಟ್ಟಿದ ಬಾಲಾಕಿ ಆನಂತರ ಕಾಶಿಯ ರಾಜನಾಗಿರ್ತಕ್ಕಂಥ ಅಜಾತಶತ್ರು ಇವರಿಬ್ಬರಲ್ಲಿ ನಡೆದ ಒಂದು ಸಂವಾದ. ಸಂವಾದದ ಮುಖ್ಯ ಉದ್ದೇಶ, ಭಗವಂತ ಎಲ್ಲ ಕಡೆಯಲ್ಲಿ ವ್ಯಾಪ್ತನಾಗಿದ್ದಾನೆ, ಕಣ ಕಣದಲ್ಲಿ ವ್ಯಾಪ್ತನಾಗಿದ್ದಾನೆ. ಆದರೂ ಭಗವಂತನನ್ನು ಉಪಾಸಕ ಅಂತೂ ಪ್ರತಿಯೊಂದು ಕಣದಲ್ಲಿ ಚಿಂತನೆ ಮಾಡಲಿಕ್ಕಾಗೋದಿಲ್ಲ. ಅಲ್ಲಿ ಯಾವ ರೂಪ ಇದೆ, ಹೇಗಿದೆ, ಏನಿದೆ ಗೊತ್ತಿಲ್ಲ. ಅಲ್ಲಿ ಯಾವ ಹೆಸರಿನಿಂದ ಚಿಂತನೆ ಮಾಡಬೇಕು, ಯಾವ ಮಹಾತ್ಮೆಯನ್ನು ಅಲ್ಲಿ ಅನುಸಂಧಾನ ಮಾಡಬೇಕು, ಪರಮಾತ್ಮನ ವಿಶಿಷ್ಟ ಸ್ಥಾನದಲ್ಲಿ ಅವನ ಆ ರೂಪ, ಅವನ ಆ ಗುಣ, ಅವನ ಹೆಸರು, ಆ ಹೆಸರಿನಿಂದ ಅಭಿವ್ಯಕ್ತ ಆಗ್ತಕ್ಕಂಥ ಅವನ ಮಹಿಮೆ, ಇವುಗಳ ಚಿಂತನೆ, ಆ ಚಿಂತನೆಯ ಪರಾಕಾಷ್ಠೆ ಇದು ಉಪಾಸನೆ ಅಂತ ತಿಳ್ಕೊಂಡು ಅಂತೇಳಿ ಅನಿಸಿಕೊಳ್ತದೆ. ಬಾಲಾಕಿ ಗಾರ್ಗ್ಯ ಸೂರ್ಯಾಂತರ್ಗತ ನಾರಾಯಣ ಇಷ್ಟೇ ಗೊತ್ತಿತ್ತು ಅವನಿಗೆ, ಚಂದ್ರಾಂತರ್ಗತ ನಾರಾಯಣ ಇಷ್ಟೇ ಗೊತ್ತಿತ್ತು. ಸೂರ್ಯ, ಚಂದ್ರ, ಪಂಚಮಹಾಭೂತ, ಆನಂತರ ಕನ್ನಡಿ, ತನ್ನ ಹಿಂದೆ ಬರ್ತಕ್ಕಂಥ ಶಬ್ದ, ತನ್ನ ನೆರಳು, ಬ್ರಹ್ಮದೇವರು ಇತ್ಯಾದಿ ಅಧಿಷ್ಠಾನಗಳಲ್ಲಿ ಪರಮಾತ್ಮ ಇದ್ದಾನೆ, ಅಂತರ್ಯಾಮಿಯಾಗಿದ್ದು ಅಂತ ಉಪಾಸನೆ ಮಾಡ್ತಾ ಇದ್ದ. ಅಜಾತಶತ್ರುವಿಗೆ ಅವನಿಗಿಂತ ಹೆಚ್ಚಿನ ಜ್ಞಾನ ಇತ್ತು. ಬಾಲಕಿಗೆ ಅವು ಗೊತ್ತಾಯಿತು, ನಾನು ರಾಜನಿಗೆ ಉಪದೇಶ ಮಾಡಬೇಕು ಅಂತ ಬಂದಿದ್ದೆ, ಆದರೆ ರಾಜ ನನಗಿಂತ ಚೆನ್ನಾಗಿ ಗೊತ್ತಿದೆ ಅವನಿಗೆ ಅಂತ ಹೇಳಿದಾಗ, ಅವರಿಬ್ಬರ ಸಂವಾದದಿಂದ ಅಭಿವ್ಯಕ್ತವಾದ ನಿನ್ನೆನ ವಿಷಯ ಏನು ಅಂತ ತಿಳ್ಕೊಂಡಂತಂದರೆ, ಸೂರ್ಯನಲ್ಲಿ ಪರಮಾತ್ಮ ಅತಿಷ್ಠ, ಮೂರ್ಧ ಮತ್ತು ರಾಜ ಅಂತ ಹೆಸರಿನಿಂದ ಪರಮಾತ್ಮ ಸೂರ್ಯನಲ್ಲಿದ್ದಾನೆ. ಯಾಕೆ ಅಂತ ತಿಳ್ಕೊಂಡಂತಂದರೆ, ಎಲ್ಲರನ್ನೂ ಮೀರಿ ಇದ್ದಾನೆ. ಅತಿತಿಷ್ಠತಿ ಇತಿ ಅತಿಷ್ಠ. ಸೂರ್ಯಾಂತರ್ಗತ ನಾರಾಯಣ ಸಕಲ ದೇವತೆಗಳನ್ನು ಮೀರಿ ಸಮರ್ಥವುಳ್ಳವನು, ಆದ್ದರಿಂದ ಅತಿಷ್ಠ. ಎಲ್ಲರ ಮೇಲೆ ಸರ್ವೋತ್ತಮ, ಎಲ್ಲರ ತಲೆ ಮೇಲೆ ಅಂದರೆ ಎಲ್ಲರಿಗಿಂತ ಉತ್ತಮ, ಸರ್ವೋತ್ತಮನಾದುದರಿಂದ ಮೂರ್ಧ. ಆನಂತರ ಎಲ್ಲರನ್ನು ಮಹಾಪ್ರಕಾಶವುಳ್ಳವನು, ಸೂರ್ಯನ ಪ್ರಕಾಶ ಎಂಥ ಅದ್ಭುತ ಇದೆ ಅಲ್ಲ, ಆದ್ದರಿಂದ ಅವನು ರಾಜ ಅಂತ ತಿಳ್ಕೊಂಡಂಥೇಳಿ ಅವನನ್ನು ಉಪಾಸನೆ ಮಾಡು ಅನ್ನುವ ಕ್ರಮವನ್ನು ಅಜಾತಶತ್ರು ಹೇಳಿಕೊಟ್ಟಿದ್ದ. ಆಗ ಬಾಲಾಕಿ ಕೇಳ್ತಾರೆ, ಹಾಗಾದರೆ ಚಂದ್ರನಲ್ಲಿ ಪರಮಾತ್ಮ ಶುಕ್ಲಾಂಬರಧರನಾಗಿದ್ದಾನೆ, ಪಾಂಡುರವಾಸಃ. ಶುಕ್ಲಾಂಬರಧರನಾಗಿದ್ದಾನೆ ಅಂದರೆ ಅವನ ಅಂಬರ ಬಟ್ಟೆ ಅಚ್ಚಾದನ, ಅಂದರೆ ನಾನು ಶುದ್ಧ, ನನ್ನಲ್ಲಿ ಯಾವ ದೋಷ ಇಲ್ಲ, ಆದ್ದರಿಂದ ಶುಕ್ಲಾಂಬರಧರನಾಗಿದ್ದಾನೆ. ಅಷ್ಟೇ ಅಲ್ಲ, ಅಮೃತಪ್ರದನು, ಚಂದ್ರನಲ್ಲಿದ್ದು ಜಗತ್ತಿಗೆ ಅಮೃತ ಕೊಡ್ತಾನೆ, ಔಷಧಿ ಎಲ್ಲ ಗಿಡಗಳಿಗೂ ಔಷಧಿ ಗುಣ ಕೊಡ್ತಕ್ಕಂಥವನು ಚಂದ್ರ, ಚಂದ್ರಾಂತಗತನಾಗಿ ಪರಮಾತ್ಮ. ಆದ್ದರಿಂದ ಅವನಿಗೆ ಸೋಮ ಅಂತ ಕೂಡ ಹೆಸರು. ಇಂತಹ ಭಗವಂತನನ್ನು ಹಾಗಾದರೆ ಈ ಮಿಂಚಿನಲ್ಲಿ ವಿದ್ಯುತ್ತಿನಲ್ಲಿ ಪರಮಾತ್ಮ ಅವನ ಹೆಸರೇನಪ್ಪ ಅಂತಂದಾಗ ರಾಜ ಹೇಳ್ತಾನೆ, ಅಲ್ಲಿ ಮಹಾತೇಜ ಪಳ್ಳನೆ ಅಂತ ತಿಳ್ಕೊಂಡಂತೇಳಿ ಮಿಂಚಿದಾಗ ಆ ಕಣ್ಣು ಮುಚ್ಚುವಂತಹ ಒಂದು ತೇಜಸ್ಸು ಬರ್ತದೆ. ಅದರಿಂದಾಗಿ ಪರಮಾತ್ಮನನ್ನೆಲ್ಲ ತೇಜಸ್ವಿ ಅಂತ ಹೆಸರಿನಿಂದ ಅಲ್ಲಿ ಪೂಜೆ ಮಾಡಬೇಕಂತ. ಭಗವಂತನ ಆ ಗುಣಗಳನ್ನು ಅಲ್ಲಿ ಆ ರೀತಿಯಾಗಿ ನೋಡ್ಕೊಳ್ಬೇಕು ಅಂತ ಕೊಂಡಿದ್ದ. ಆನಂತರ ಪಂಚಮಹಾಭೂತಗಳಲ್ಲಿ ಆಕಾಶದಲ್ಲಿ, ಆಕಾಶ ಹೇಗೆ ಸರ್ವತ್ರ ವ್ಯಾಪ್ತನೋ ಅಲ್ಲಿ ಪೂರ್ಣ ಅಂತ ಹೆಸರಿನಿಂದ ಪರಮಾತ್ಮನನ್ನು ಆರಾಧನೆ ಮಾಡು. ಪರಿಪೂರ್ಣ ಆಕಾಶ, ಅಲ್ಲಿಲ್ಲ ಇಲ್ಲಿಲ್ಲ, ಈ ಭಾಗದಲ್ಲಿ ಆಕಾಶ ಇಲ್ಲ ಅಂತ ಪರಿಸ್ಥಿತಿನೇ ಇಲ್ಲ.
ಆಕಾಶ ಹೇಗೆ ಪೂರ್ಣನೋ ಅದಕ್ಕಿಂತಲೂ ಅದನ್ನು ಮೀರಿರ್ತಕ್ಕಂಥ ಪರಿಪೂರ್ಣನಾದ್ದರಿಂದಾಗಿ ಆಕಾಶದಲ್ಲಿ ಪರಮಾತ್ಮನನ್ನು ಪೂರ್ಣ ಅಂತ ಉಪಾಸನೆ ಮಾಡಬೇಕಂತ. ಅಜಾತಶತ್ರು ಹೇಳ್ತಾನೆ, ಬರೀ ಪೂರ್ಣ ಅಲ್ಲ ಅಷ್ಟಪ್ಪ, ಆ ಪರಮಾತ್ಮ ಹಿಡಿದ ಕೆಲಸ ಎಂದಿಗೂ ಬಿಡೋದಿಲ್ಲ. ಅಥವಾ ಅವನನ್ನು ಯಾರೂ ಪ್ರವರ್ತಿಸಲು ಸಾಧ್ಯವಿಲ್ಲ, ಅವನಿಗೆ ಯಾರು ಪ್ರೇರಣಾದಾಯಕನಾಗಿಲ್ಲ, ಅವನೇ ಎಲ್ಲರಿಗೂ ಪ್ರೇರಣಾದಾಯಕನಾಗಿದ್ದಾನೆ. ಆದ್ದರಿಂದ ಅವನಿಗೆ ಅಪ್ರವೃತ್ತ ಅಂತಿಳ್ಕೊಂಡಂತೇಳಿ, ಅಪ್ರವೃತ್ತಿ ಅಂತೇಳ್ಕೊಂಡಂತೇಳಿ ಅವನನ್ನು ಕರೀಬೇಕು. ಅಷ್ಟೇ ಅಲ್ಲ, ಚಂದ್ರನಲ್ಲಿರ್ತಕ್ಕಂಥ ಭಗವಂತನಿಗೆ ಯಾವಾಗಲೂ ಉತ್ಸಾಹಶೀಲ, ಭಯ ಅಂತ ಅನ್ನೋದಿಲ್ಲವೇ ಇಲ್ಲ ಅವನಿಗೆ. ಕುಂಠ ಅಂದರೆ ಭಯ, ವಿಗತ ಕುಂಠ ವೈಕುಂಠ, ವೈಕುಂಠ ಅಂತನೋ ಹೆಸರಿನಿಂದ ಆ ಪರಮಾತ್ಮನ ಆ ಗುಣವನ್ನು ಉಪಾಸನೆ ಮಾಡಬೇಕಂತ. ಬೇರೆ ಬೇರೆ ಗುಣಗಳನ್ನು ಒಂದೊಂದು ಸ್ಥಳದಲ್ಲಿ ಮಾಡಬೇಕು. ಉಳಿದವರಲ್ಲಿ ಒಂದೆರಡು ಗುಣ ಇದ್ದರೆ ಪರಮಾತ್ಮನ ಎಲ್ಲರಲ್ಲಿದ್ದ ಎಲ್ಲ ಗುಣಗಳು ಇವೆ. ವೈಕುಂಠ ಅಂತೇಳಿ ಪೂಜೆ ಮಾಡಬೇಕಂತೆ. ಆಮೇಲೆ ಭಗವಂತನಿಗೆ ಪರಾಜಯ ಅಂತ ಎಂದಿಗೂ ಇಲ್ಲ, ಅಪರಾಜಿತ ಅಂತೇಳ್ಕೊಂಡಂತೇಳಿ ಭಗವಂತನನ್ನು ಉಪಾಸನೆ ಮಾಡಬೇಕು. ಅಷ್ಟೇ ಅಲ್ಲ, ಭಗವಂತನ ನಂಬಿದಂಥವರಿಗೂ ಪರಾಜಯವಿಲ್ಲ. ಆದ್ದರಿಂದಾಗಿ ಅಪರಾಜಿತ ಸೇನಾ ಅಂತೇಳ್ಕೊಂಡಂತೇಳಿ ಆ ಭಗವಂತನನ್ನು ಅಲ್ಲಿ ಉಪಾಸನೆ ಮಾಡಬೇಕು ಅಂತೇಳ್ಕೊಂಡಂತೇಳಿ ಅಂದಿದ್ದೆ. ಆನಂತರ ವಾಯುದೇವರಲ್ಲಿ ಸೈಕ್ಲೋನ್ ಬಂದರೆ ಯಾರಾದರೂ ತಡಿಲಿಕ್ಕೆ ಆಗ್ತದೆಯಾ? ಸೈಕ್ಲೋನಿಂದ ಒಂದೊಂದು ಸಲ ವೇಗವಾಗಿ ಬಂದರೆ ಬಿಲ್ಡಿಂಗ್ಗಳನ್ನು ಕಿತ್ಕೊಂಡು ಹೋಗ್ತದೆ ಗಾಳಿ. ಅಂಥ ಅದ್ಭುತವಾದ ಸಾಮರ್ಥ್ಯ ಆ ಗಾಳಿಗೆ ಇರ್ತದೆ. ಮೊನ್ನೆ ನ್ಯೂಜಿಲೆಂಡಲ್ಲಿ ಬಂದಿರತಕ್ಕಂಥ ಸೈಕ್ಲೋನ್ ಅನೇಕ ಬಿಲ್ಡಿಂಗ್ಗಳನ್ನು ಕೂಡ ಬೀಳಿಸೋಗಿದೆ. ಅಂದರೆ ಎಂಥ ಒಂದು ಅದ್ಭುತನಾಗಿರ್ತಕ್ಕಂಥ ಸಾಮರ್ಥ್ಯ ಇರಬೇಕು. ಆದ್ದರಿಂದಾಗಿ ಆ ವಾಯುದೇವರಲ್ಲಿರ್ತಕ್ಕಂಥ ಭಗವಂತನಿಗೆ ವಿಷಾಸಹಿ, ಇವನ ಪರಾಕ್ರಮವನ್ನು ಯಾರೂ ಸಹನ ಮಾಡಲಿಕ್ಕಾಗೋದಿಲ್ಲ ಅಂತೇಳ್ಕೊಂಡಂಥೇಳಿ, ಮತ್ತು ಇವನನ್ನು ಪಡೆಯುವುದು ಅಸಾಧ್ಯ, ವಿಷಾಸಹಿ ಮತ್ತು ಅಸಾಧ್ಯ ಅಂತೇಳ್ಕೊಂಡಂಥೇಳಿ, ಆ ಅಸಾಧ್ಯ ಅಲ್ಲ ಅಸಹ್ಯ, ಇವನ ಪರಾಕ್ರಮವನ್ನು ಯಾರಿಗೂ ಸಹನ ಮಾಡಲಿಕ್ಕೆ, ಸೂರ್ಯನ ಬೆಳಕೇ ಸಹನ ಮಾಡಲಿಕ್ಕಾಗೋದಿಲ್ಲ, ಅಂದಮೇಲೆ ಪರಮಾತ್ಮನ ತೇಜಸ್ಸನ್ನು ಯಾರಿಗಾದರೂ ಸಹನ ಮಾಡಲಿಕ್ಕಾಗ್ತದೆಯಾ ಅಂತನ್ನೋ ವಿಚಾರವನ್ನು ಹೇಳಿದ ನಂತರ, ಆಮೇಲೆ ನೀರಿನಲ್ಲಿ ಭಗವಂತನಿಗೆ ಪ್ರತಿರೂಪ ಅಂತನ್ನೋ ಹೆಸರಿನಿಂದ ಉಪಾಸನೆ ಮಾಡಬೇಕಂತೆ ಅಜಾತಶತ್ರು ತಿಳಿಸ್ತಾ ಇದ್ದಾನೆ. ಅಂತ್ಯಕೊಂಡಂತಂದ್ರೇನು ಪ್ರತಿರೂಪ ಅಂತಂದರೆ ಎಲ್ಲರಿಗೂ ಅನುಕೂಲನಾಗಿ, ವಾಯುದೇವರು ಅನುಕೂಲರಾಗಿರದೇ ಇದ್ದರೆ, ಅಲ್ಲ ನೀರು ನಮಗೆ ಅನುಕೂಲವಾಗದೇ ಇದ್ದರೆ ಡಿಹೈಡ್ರೇಷನ್ ನೊಕಲಸ್. ಪರಮಾತ್ಮ ನೀರಿನಲ್ಲಿದ್ದು ಎಲ್ಲರಿಗೂ ಅನುಕೂಲನಾಗಿದ್ದಾನೆ. ಯಾಕೆ ನಮ್ಮ ಶರೀರದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ನಡೆಯಬೇಕಾಗಿದ್ದರೂ ಕೂಡ ನೀರು ಬೇಕಲ್ಲ. ನಮ್ಮ ಶರೀರ ಒಣಗ್ತು ಅಂತಲೂ ಸತ್ತೋಗ್ಬಿಡ್ತದೆ, ಶರೀರ ಹಸಿಯಾಗಿರೋದಕ್ಕೋಸ್ಕರ ನೀರು ಬೇಕು. ಆದ್ದರಿಂದಾಗಿ ಎಲ್ಲರಿಗೂ ಅನುಕೂಲನಾಗಿರ್ತಕ್ಕಂಥ ಭಗವಂತನನ್ನು ಪ್ರತಿರೂಪ ಅಂತೇಳಿ ಚಿಂತನೆ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೆ. ಕನ್ನಡಿಯಲ್ಲಿ ನಿಂತ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಪರಮಾತ್ಮ ರೋಚಿಷ್ಣು ಅಂತ ತಿಳ್ಕೊಂಡಂತೂ ಉಪಾಸನೆ ಮಾಡಬೇಕಂತೆ. ಯಾಕೆ ನಮ್ಮ ಪ್ರಕಾಶ ಅಲ್ಲಿ ಬಿದ್ದಾಗ ಪ್ರತಿಬಿಂಬ ಬೀಳ್ತದೆ. ಆದ್ದರಿಂದ ಆದರ್ಶದಲ್ಲಿ ಭಗವಂತನನ್ನು ಅತ್ಯಂತ ಪ್ರಕಾಶಮಯ ಅಂತೇಳ್ಕೊಂಡಂತೇಳಿ ಉಪಾಸನೆ ಮಾಡಬೇಕು. ಆನಂತರ ನಾವು ಹೋಗುವಾಗ ಹಿಂದೆ ಒಂಥರ ಶಬ್ದ ಕೇಳಿಸ್ತದೆ, ಅಲ್ಲಿ ಆಯುಪ್ರದ ಅಂತೇಳ್ಕೊಂಡಂತೇಳಿ ಭಗವಂತನ ಉಪಾಸನೆ ಮಾಡಬೇಕಂತ. ಎಲ್ಲರಿಗೂ ಆಯುಷ್ಯ ಕೊಡ್ತಕ್ಕಂಥವನವನೇ. ನಮ್ಮ ನೆರಳಿನಲ್ಲಿ ಭಗವಂತನನ್ನು ಮೃತ್ಯು ಅಂತೇಳ್ಕೊಂಡಂತೇಳಿ, ಮೃತ್ಯುವಿಗೂ ಮೃತ್ಯು ಅವನು, ಆದ್ದರಿಂದಾಗಿ ಮೃತ್ಯುದಾಯಕ ಅಂತೇಳಿ ಉಪಾಸನೆ ಮಾಡಬೇಕು. ಆನಂತರ ಇಲ್ಲ, ಬ್ರಹ್ಮನಲ್ಲಿ ಪರಮಾತ್ಮನು ನಾನು ಉಪಾಸನೆ ಮಾಡ್ತಾ ಇದ್ದೇನೆ ಅಂತಕೊಂಡಂತ ಹೇಳಿದಾಗ, ಆಗ ಅಜಾತಶತ್ರು ಹೇಳ್ತಾನೆ, ಅಷ್ಟೇ ಅಲ್ಲಪ್ಪ, ಪರಮಾತ್ಮನನ್ನು ಬ್ರಹ್ಮದೇವರಲ್ಲಿ ಉಪಾಸನೆ ಮಾಡುವಾಗ
ಪರಮಾತ್ಮನಿಗೆ ಆತ್ಮನ್ವಿ ಅಂತ ತಿಳ್ಕೊಂಡಂತೇಳಿ ಅನ್ನುವ ರೀತಿಯಿಂದ ಉಪಾಸನೆ ಮಾಡಬೇಕು ಅಂತ ತಿಳ್ಕೊಂಡಂತ ಹೇಳಿದ್ದ. ಆತ್ಮ ಅಂದರೆ ಮನಸ್ಸು, ಆದರೆ ಇಲ್ಲಿ ಚಿತ್ತಾಭಿಮಾನಿಯಾಗಿ ಬ್ರಹ್ಮದೇವರನ್ನು ಉಪಾಸನೆ ಮಾಡಬೇಕು ಅಂತ ತಿಳ್ಕೊಂಡಂತ ಹೇಳಂತಾರೆ. ಮನಸ್ಸು ಅಂದರೂ ಒಂದೇ, ಚಿತ್ತ ಅಂದರೂ ಒಂದೇ ಅಲ್ವಾ? ಯಾಕೆ ಈ ರೀತಿಯಾಗಿರ್ತಕ್ಕಂಥ ಮನಸ್ಸಲ್ಲ ಚಿತ್ತ ಅಂತಿಕೊಂಡಂತೆ ಯಾಕೆ ಹೇಳಿದರು? ಅದ್ಭುತ ಸೈಕಾಲಜಿ ಆಚಾರ್ಯರು ನಮಗೆ ಈ ಬೃಹದಾರಣ್ಯಕ್ಕೆ ಉಪನಿಷತ್ತಿನಲ್ಲಿ ಹೇಳಿಕೊಡ್ತಾರೆ. ನಮ್ಮ ಮನಸ್ಸು ಇದೆಯಲ್ಲ, ಮನಸ್ಸು ಐದು ರೀತಿಯಿಂದ ನಮ್ಮಲ್ಲಿದೆ. ಮನಸ್ಸು ಒಂದು ಚಿತ್ತರೂಪದಿಂದ ಇದೆ, ಆನಂತರ ಬುದ್ಧಿರೂಪದಿಂದ ಇದೆ, ಚೇತನಾರೂಪದಿಂದ ಇದೆ, ಅಹಂಕಾರ ರೂಪದಿಂದ ಇದೆ, ಮನ ಅಂತನ್ನುವ ರೂಪದಿಂದ ಇದೆ. ಚಿತ್ತ, ಬುದ್ಧಿ, ಚೇತನ, ಅಹಂಕಾರ ಮತ್ತು ಮನ, ಐದು ರೂಪದಿಂದ ಮನಸ್ಸು ಇದೆ. ಮನಸ್ಸಿನ ಚಿತ್ತ ಭಾಗಕ್ಕೆ ಬ್ರಹ್ಮದೇವರು, ಅನಂತ ರುದ್ರದೇವರು ಅದಕ್ಕೆ ಅಭಿಮಾನಿ ದೇವತೆಗಳಾಗಿದ್ದಾರೆ. ಈ ಚಿತ್ತ ನಮಗೇನು ಮಾಡ್ತದೆ ಅಂತ ತಿಳ್ಕೊಂಡಂತಾರೆ, ಸ್ಥಿರವಾದ ಸ್ಮೃತಿ, ಸ್ಥಿರವಾದ ನೆನಪನ್ನು ನಮಗೆ ಯಾವಾಗಲೂ ನಮ್ಮಲ್ಲಿಡ್ತದೆ. ಯಾವುದನ್ನು ನಾವು ಮರೆಯೋದಿಲ್ಲ ಅದು ಆ ಚಿತ್ತ. ಚಿತ್ತ ಅಂತನೋ ಮನಸ್ಸಿನ ಭಾಗದಲ್ಲಿ ನಮ್ಮ ಎಲ್ಲ ಸ್ಮರಣೆಗಳು ಶೇಖರಿಸಿಕೊಂಡಿರ್ತವೆ. ಅದಕ್ಕೆ ಪ್ರಮುಖವಾಗಿ ಬ್ರಹ್ಮದೇವರು, ಆನಂತರ ಅವರ ಅಧೀನರಾಗಿ ರುದ್ರದೇವರು ಆ ಚಿತ್ತಕ್ಕೆ ಅಭಿಮಾನಿ ದೇವತೆಗಳಾಗಿದ್ದಾರೆ. ಮನಸ್ಸಿನ ಎರಡನೇ ಲೇಯರ್ ಅಂತಿಕೊಂಡು ಎರಡನೇ ಸ್ಥಿತಿ ಅಂತ ತಿಳ್ಕೊಂಡಂತಂದರೆ ಬುದ್ಧಿ. ಇದಕ್ಕೆ ದೇವಗುರುಗಳಾಗಿರ್ತಕ್ಕಂಥ ಬೃಹಸ್ಪತಿ ದೇವತೆಗಳು, ಆನಂತರ ಉಮಾದೇವಿ ಈ ಬುದ್ಧಿಗೆ ಅಭಿಮಾನಿ ದೇವತೆ. ಏನು ಮಾಡ್ತಾರೆ ಅಂತ ತಿಳ್ಕೊಂಡಂತೇಳಿ ಅಂತಂದರೆ, ನಮ್ಮಲ್ಲಿ ಒಂಥರದ ಕೆಲವು ಸಂಶಯಗಳು ಕೊನೆಯವರೆಗೂ ಉಳಿತವೆ. ಇದಕ್ಕೆ ಅಚಲ ಸಂಶಯ ಅಂತ ತಿಳ್ಕೊಂಡಂತೇಳಿ ಕರೀತಾರೆ. ಏನು ಅದಕ್ಕೆ ಬೇಕಾದಷ್ಟು ಉಪದೇಶ ಮಾಡಿರಿ ನೀವು, ಬೇಕಾದಷ್ಟು ಅದಕ್ಕೆ ಬೇಕ ಕಾರಣಗಳನ್ನು ಕೊಟ್ಟು ಆ ಸಂಶಯ ದೂರ ಮಾಡಲಿಕ್ಕೆ ಪ್ರಯತ್ನ ಮಾಡಿದರೂ ಕೆಲವರಲ್ಲಿ ಒಂದು ಸಂಶಯ ಅದು ಉಳಿದದ್ದು ಅದು ಹೊರಗೆ ತೆಗಿಲಿಕ್ಕಾಗೋದು. ಏನ್ರಿ ಏನೇದರೂ ನನಗದು ಸಮಾಧಾನ ಆಗುತ್ತೆ ಆ ಸಂಶಯ ಉಳಿದದಂತಿಕೊಂಡಂತೇಳಿ. ಇದಕ್ಕೆ ಕಾರಣ ಆ ಬುದ್ಧಿಯಲ್ಲಿರ್ತಕ್ಕಂಥ ಅಚಲ ಸಂಶಯ ಭಾಗ. ಅದಕ್ಕೆ ಬೃಹಸ್ಪತಿ ಮತ್ತು ಉಮಾದೇವಿ. ಅಷ್ಟೇ ಅಲ್ಲ, ಸಂಶಯಾತ್ಮಕ ಜ್ಞಾನ ಹೋಗದೇ ಇದ್ದ ಸಂಶಯಾತ್ಮಕ ಜ್ಞಾನವೂ ನಮ್ಮ ಬುದ್ಧಿಯಲ್ಲಿರ್ತದೆ, ಅದರ ಜೊತೆಯಲ್ಲಿ ನಿಶ್ಚಿತ ಜ್ಞಾನವೂ ಇರ್ತದೆ. ಇದು ನಿಶ್ಚಿತ, ವಿಷ್ಣು ಸರ್ವೋತ್ತಮ ನಿಶ್ಚಿತ, ಯಾರು ಏನು ಬೇಕಾದ ಹೇಳಿದ್ರು ಅದು ನನ್ನ ಕಡೆಯಿಂದ ಆ ಜ್ಞಾನ ಹೋಗೋದಿಲ್ಲ. ಬುದ್ಧಿಯಲ್ಲಿ, ಬುದ್ಧಿ ಇದು ಮನಸ್ಸಿನ ಎರಡನೇ ಭಾಗ. ಆ ಬುದ್ಧಿಯಲ್ಲಿ ಎರಡು ಭಾಗಗಳು, ಒಂದು ಅಚಲ ಸಂಶಯ, ಒಂದು ಅಚಲ ಬುದ್ಧಿ, ಅಚಲ ನಿಶ್ಚಯ. ಈ ರೀತಿಯಾಗಿರ್ತಕ್ಕಂಥ ಕ್ರಮ, ಎರಡು ಮನುಷ್ಯನ ಮನಸ್ಸಲ್ಲಿ ಎರಡೂ ರೀತಿಯಾಗಿರ್ತಕ್ಕಂಥ ಸ್ಥಿತಿಗಳಿರ್ತವೆ. ಮನಸ್ಸಿನ ಮೂರನೇ ಇನ್ನೊಂದು ಸ್ಥಿತಿ ಏನು ಅಂತಿಕೊಂಡಂದರೆ ಚೇತನ. ಇದಕ್ಕೆ ಬ್ರಹ್ಮದೇವರು ಅಭಿಮಾನಿ ದೇವತೆಗಳಾಗಿದ್ದಾರೆ. ಈ ಬ್ರಹ್ಮದೇವರದಂತಿಕೊಂಡಂತಂದರೆ ಬಹುಸ್ಮರಣ ಶಕ್ತಿ, ಅನೇಕ ವಿಷಯಗಳನ್ನು ನೆನಪಿಟ್ಟುಕೊಳ್ಳೋದು ಬ್ರಹ್ಮದೇವರು. ನಾನು ಪರೀಕ್ಷೆಯಲ್ಲಿ ಒಂದು ಕಾಲದಲ್ಲಿ ನಾಲ್ಕು ಸಂಸ್ಥೆ ಎಕ್ಸಾಮಿನೇಷನ್ ಕೊಡ್ತಾ ಇದ್ದೆ. ಮೂರು ಯೂನಿವರ್ಸಿಟಿ, ಇನ್ನೊಂದು ಸ್ವತಂತ್ರ ಸಂಸ್ಥೆ, ಏಕಕಾಲದಲ್ಲಿ ಪ್ರೈವೇಟಾಗಿ. ಬಹಳ ಓದಬೇಕಾಗ್ತಿತ್ತು, ನೆನಪಿರ್ತಿರಲಿಲ್ಲ. ನಮ್ಮ ಆಚಾರ್ಯ ಕೇಳಿದಾಗ, ಇಲ್ಲ ಚತುರ್ಮುಖ ಬ್ರಹ್ಮದೇವರನ್ನು ಸ್ಮರಣೆ ಮಾಡು ಅಂತ ತಿಳ್ಕೊಂಡಂತೇಳಿ ಹೇಳಿದರು. ಅಂದರೆ ಎಂದೋ ಕೇಳಿರ್ತೇವೆ, ಎಲ್ಲೋ ಕೇಳಿರ್ತೇವೆ. ಸ್ವಲ್ಪ ವಿಚಾರ ಮಾಡಿದರೆ, ಓ
ಅರವತ್ತನೇ ಇಸ್ವಿಯಲ್ಲಿ ಸಾಯಂಕಾಲ ಈ ಸ್ಥಳದಲ್ಲಿ ಇವರು ಭೇಟಿಯಾಗಿತ್ತು, ಇವರು ಈ ವಿಷಯವನ್ನು ಹೇಳಿದರು ಅಂತನ್ನೋದು ನೆನಪುಳಿತದೆ. ನಾನು ಉಡುಪಿಗೆ ಹೋದಾಗ ವಿದ್ಯಾಮಾನ ತೀರ್ಥರು ಭೇಟಿಯಾಗಿದ್ದರು, ನನಗೆ ಈ ಮಾತನ್ನು ಹೇಳಿದರು. ಇಂಥ ಅನೇಕ ವಿಷಯಗಳು ನಮ್ಮ ಸ್ವಲ್ಪ ಒಂದು ನಿಮಿಷ ನೆನಪು ಮಾಡಿಕೊಂಡ ಅದು ಒಮ್ಮೆಲೆಗೇ ಆ ದೃಶ್ಯ ಕಣ್ಣೆದುರಿಗೆ ಬರ್ತದೆ. ಇದು ನಮ್ಮ ಚೇತನದಲ್ಲಿರ್ತಕ್ಕಂಥ ಚೇತನ ಅನ್ನುವ ಮನಸ್ಸಿನ ಸ್ಥಿತಿ. ಈ ಚೇತನಾ ಸ್ಥಿತಿಯಲ್ಲಿರ್ತಕ್ಕಂಥದ್ದು ಬಹುಸ್ಮರಣ ಶಕ್ತಿಯನ್ನು ಕೊಡ್ತಕ್ಕಂಥ ಈ ಸಂದರ್ಭ. ಮನಸ್ಸಿನ ನಾಲ್ಕನೇ ವಿಭಾಗ ಅಂತ ತಿಳ್ಕೊಂಡಂತಂದರೆ ಅಹಂಕಾರ ಅಂತ ತಿಳ್ಕೊಂಡಂತ ಹೇಳಿ. ಈ ಅಹಂಕಾರ ಅಂತಕ್ಕಂಥ ಮನಸ್ಸಿನ ಭಾಗಕ್ಕೆ ರುದ್ರದೇವರು ಅಭಿಮಾನಿ ದೇವತೆಗಳು. ಈ ಅಹಂಕಾರ ಮನಸ್ಸೇ ನಮ್ಮನ್ನು ಸಂಸಾರದಲ್ಲಿ ಕಟ್ಟಿ ಹಾಕ್ತದೆ. ಸಂಸಾರದಲ್ಲಿ ಕಟ್ಟಿ ಹಾಕ್ತಕ್ಕಂಥದ್ದು ಈ ಅಹಂಕಾರ ಅಂತ ತಿಳ್ಕೊಂಡಿರ್ತಕ್ಕಂಥ ಮನಸ್ಸಿನ ವಿಭಾಗ. ಅದೇನು ಮಾಡ್ತದೆ ಅಂತ ತಿಳ್ಕೊಂಡಂತಂದರೆ ಆ ಕರ್ತೃತ್ವಾಭಿಮಾನ, ನಾನೇ ಕರ್ತ, ನಾನೇ ಭೋಕ್ತ, ನಾನೇ ಸ್ವಾಮಿ, ನಾನೇ ಮ್ಯಾನೇಜರ್, ನಾನೇ ಈ ಮನೆಯ ಯಜಮಾನ, ನಾನು ಹೇಳಿದಾಗ ಅವನು ಕೇಳಬೇಕು. ನಮ್ಮಲ್ಲಿ ಎಷ್ಟೋ ಸಲ ಗಂಡ ಹೆಂಡತಿ ಬರ್ತಾರೆ, ಆಚಾರ್ಯ ನಮ್ಮಲ್ಲಿ ಭಿನ್ನಾಭಿಪ್ರಾಯ ಇದೆ, ಸ್ವಲ್ಪ ಮಾರ್ಗದರ್ಶನ ಮಾಡಿ ಅಂತ ಹೇಳ್ಕೊಂಡು ನಾನು ಹೇಳ್ತೇನೆ, ನೋಡಪ್ಪ ಇದು ಆನಾದಾಗ ನೀನು ಕಾಂಪ್ರಮೈಸ್ ಮಾಡು, ನೀವು ಹೋದಾಗ ಇದು ಕಾಂಪ್ರಮೈಸ್ ಬಿಡು. ಪ್ರತಿಯೊಬ್ಬರು ಅನ್ನೋದೇ ನಾನೇ ಯಾಕೆ ಕಾಂಪ್ರಮೈಸ್ ಮಾಡಬೇಕು ಅಂತ ತಿಳ್ಕೊಂಡಂತ. ಅರೆ ಸಂಸಾರ ಅಂದಮೇಲೆ ಕಾಂಪ್ರಮೈಸ್ ಮಾಡಲೇಬೇಕಲ್ಲ, ನಾವೇನು ಸರ್ವೋತ್ತಮರೇ, ಸ್ವತಂತ್ರ ಕರ್ತೃಗಳೇ? ಇಲ್ಲಲ್ಲ. ಇಂಥ ಸಂದರ್ಭದಲ್ಲಿ ಹೆಂಡತಿಗೆ ಅನಾನುಕೂಲ ಆದಾಗ ಅವಳಿಗೆ ಒಂದು ಮನಸ್ಸಿನಲ್ಲಿ ಒಂದು ಏನೋ ನಿರ್ಧಾರ ಬಂದಾಗ ನಾವು ಕಾಂಪ್ರಮೈಸ್ ಮಾಡಬೇಕು, ಹೆಂಡತಿ ಕೆಲವು ಸಲ ತಾನು ಕಾಂಪ್ರಮೈಸ್ ಮಾಡಬೇಕು. ಈ ಒಂದು ರೀತಿಯಾಗಿರ್ತಕ್ಕಂಥ ಸಂತುಲನ ಇದೇ ಸಂಸಾರದ ವಿಶಿಷ್ಟತೆ. ಆದರೆ ಈ ಅಹಂಕಾರ ಇದೆಯಲ್ಲ, ಈಗೋ, ಈ ಈಗೋ ಮನುಷ್ಯನಿಗೆ ತನ್ನ ತಪ್ಪನ್ನು ಒಪ್ಪಿಕೊಳ್ಳಲಿಕ್ಕೂ ಆಗೋದಿಲ್ಲ. ಈ ಮನಸ್ಸಿಗೆ ಇನ್ನೊಬ್ಬರ ಶ್ರೇಷ್ಠತೆಯನ್ನು ಒಪ್ಪಿಕೊಳ್ಳಿಕ್ಕೆ ಆಗೋದಿಲ್ಲ. ಆಚಾರ ಅವ್ರು ನಿಮಗಿಂತ ಎಷ್ಟು ಚಲೋ ಹೇಳ್ತಾರೆ, ನನ್ನಲ್ಲಿ ಈಗೋ ಇತ್ತಂದರೆ ಅವರೇನು ಹೇಳ್ತಾರೆ, ಅವ್ರಿಗಿಂತ ನಾ ಚಲೋ ಹೇಳ್ತೇನೆ ಅಂತ ತಿಳ್ಕೊಂಡಂತೆ. ಯಾಕೆ ನನಗಿಂತ ಚೆನ್ನಾಗಿ ಹೇಳೋರೆಲ್ಲ ಬೇಕಾದ್ರೆ ಚೆನ್ನಾಗಿದ್ದಾರೆ. ಅದನ್ನು ಸ್ವೀಕಾರ ಮಾಡ್ತಕ್ಕಂಥ, ಅದನ್ನು ಸ್ವೀಕರಿಸುವ ಉದಾರತೆ ಬೇಕು. ಅದಕ್ಕೋಸ್ಕರ ರುದ್ರದೇವರಿಗೆ ಉಪಾಸನೆ ಮಾಡಬೇಕು. ರುದ್ರದೇವರೇ ಕರ್ತೃತ್ವಾಭಿಮಾನವನ್ನು ದೂರ ಮಾಡಿ, ಭೋಕ್ತೃತ್ವಾಭಿಮಾನವನ್ನು ದೂರ ಮಾಡಿ, ಈ ಕರ್ತೃತ್ವಾಭಿಮಾನ ಭೋಕ್ತೃತ್ವಾಭಿಮಾನಿಗಳೇ ನಮ್ಮನ್ನು ಸಂಸಾರದಲ್ಲಿ 24 ತಾಸು ಕಟ್ಟಿ ಆಗ್ತದೆ. ದೇವರ ಹತ್ರ ಹೋಗ್ಲಿಕ್ಕೆ ಬಿಡೋದಿಲ್ಲ, ಹೋದರೂ ಅಲ್ಪ ಸ್ವಲ್ಪ ಹೋಗ್ತೇವೆ ಅಷ್ಟೇ. ಮನಸ್ಸಿನ ಐದನೇ ವಿಭಾಗ ಅಂತಂದರೆ ಮನಸ್ಸು, ಮನ. ಇದಕ್ಕೆ ಇಂದ್ರ ಅಧಿಪತಿ. ಇಲ್ಲೇನು ಅಂತ ತಿಳ್ಕೊಂಡಂತಂದರೆ ನಾನು ಹೀಗೆ ಮಾಡ್ತೇನೆ, ನಾನು ಹಾಗೆ ಮಾಡ್ತೇನೆ, ನಾನು ಮೆಡಿಕಲ್ಗೆ ಹೋಗ್ತೇನೆ, ಇಲ್ಲ ನಾನು ಕಾಮರ್ಸಿಗೆ ಹೋಗ್ತೇನೆ, ಈ ರೀತಿಯಾಗಿ ಲಿಂಗರಿಂಗ್ ಮನುಷ್ಯನ ಮನಸ್ಸಿನ ಏನು ಸ್ಥಿತಿ ಇದೆ ಇದಕ್ಕೆ ಮನಸ್ಸು ಅಂತ ತಿಳ್ಕೊಂಡಂತ ಹೇಳಿ. ಅದಕ್ಕೆ ಹೆಸರು ಚಂಚಲಮ್ಮಿ ಮನಃಕೃಷ್ಣ. ಮನಸ್ಸಿನ ಐದನೇ ಭಾಗ ಇದು ಚಂಚಲ. ಹೀಗೆ ಮಾಡೋಣ, ಹಾಗೆ ಮಾಡೋಣ, ಅದು ಮಾಡೋಣ, ಇದು ಮಾಡೋಣ. ಮನಸ್ಸಿನಲ್ಲಿ ಏನೋ ಭಾಳ ಇದೆ, ನಾನು ವಿದ್ವಾಂಸನಾಗಬೇಕು ಅಂತ ಇಚ್ಛೆ ಇದೆ. ಆದರೆ ಪುಸ್ತಕ ಹಿಡಿದುಕೊಂಡ ಕ್ಷಣಕ್ಕೇನೆ ಬೇಸರಿಕೆ ಬರ್ತದೆ. ಪಂಡಿತನಾಗೋದು ಹೇಗೆ? ಅದಕ್ಕೆ ಇಂದ್ರದೇವರಿಗೆ ಪ್ರಾರ್ಥನೆ ಮಾಡಿಕೊಳ್ಬೇಕು. ಇಂದ್ರ ಅಂತರ್ಗತ ಭಗವಂತನಿಗೆ, ಇಲ್ಲ ಇಂದ್ರ ನನಗೆ ಚಂಚಲತೆ ಕೊಡಬೇಡ, ಮಾನಸಿಕ ಚಂಚಲೆಯನ್ನು ನನಗೆ ಕೊಡಬೇಡ ಅಂತ ತಿಳ್ಕೊಂಡಂತ ಹೇಳಂದಿದ್ದ. ನಾನು ಹಾಗೆ ಮಾಡೋದಿಲ್ಲ ಅಂತಕೊಂಡು ನಿರ್ಧಾರ ಮಾಡ್ತೇನೆ, ನಾಳಿನಿಂದ ನಾನು ಆಲಸ್ಯ ಮಾಡೋದಿಲ್ಲ. ಮನಸ್ಸಿನಲ್ಲಿ ಬಂದಿರತಕ್ಕಂಥ ಒಂದು ನಿರ್ಧಾರ. ಆದರೆ ಮುಂಜಾನೆ ಹೇಳಂಗೇ ಇಲ್ಲ, ನಾನು ತಪ್ಪು ಮಾಡೋದಿಲ್ಲ ಅಂತಂತೀನಿ, ಅದು ತಪ್ಪು ಮಾಡ್ತೀನಿ.
ಏಕಾದಶಿ ಏನು ತಿನ್ನೋಗಿಲ್ಲ ಅಂತ ನಿರ್ಧಾರ ಮಾಡ್ತೀನಿ. ಮತ್ತೇನೇ ಸ್ವಲ್ಪ ತಿಂದರೆ ಏನಾಯಿತು ಅಂತ ತಿಳ್ಕೊಂಡು ಅಂತೇಳಿ ತಲೆ ಮಾಡಿ. ಈ ಏನು ಮನಸ್ಸಿನ ಅನಿಶ್ಚಿತ ಸ್ಥಿತಿ ಅಂತ ತಿಳ್ಕೊಂಡಂತೇನಿದೆ, ಇದಕ್ಕೆ ಮನಸ್ಸು ಅಂತ ಕರೀತಾರೆ. ಇದಕ್ಕೆ ಇಂದ್ರಾಧಿಪತಿ ಅಷ್ಟೇ ಅಲ್ಲ, ಈ ಸಂಶಯ ಅಂತ ತಿಳ್ಕೊಂಡಂತಂದ್ರೆ ಯಾವಾಗಲೂ ಇದು ಸರಿಯೋ ಅದು ಸರಿಯೋ ಹಾಗೂ ಹೀಗೋ ನಿರ್ಧಾರಕ್ಕೆ ಬರಂಗೇ ಇಲ್ಲ, ಡಿಸಿಷನ್ ಬೇಗ ತೆಗೆದುಕೊಳ್ಳೋದಿಲ್ಲ. ಆದ್ದರಿಂದಾಗಿ ಇದಕ್ಕೆ ಅಭಿಮಾನಿ ಆಯಾ ಅಭಿಮಾನ ದೇವತೆಗಳನ್ನು ನಾವು ಉಪಾಸನೆ ಮಾಡಿದರೆ ಜೀವನದಲ್ಲಿ ನಮ್ಮ ಮನಸ್ಸಿನಿಂದಲೇ ಸಂಸಾರವನ್ನು ಗೆಲ್ಲಬಹುದು. ಆ ದೇವತೆಗಳ ಉಪಾಸನೆ ಇಲ್ಲದೇ ಇದ್ದರೆ ಈ ಮನಸ್ಸೇ ನಮ್ಮನ್ನು ಸಂಸಾರದಲ್ಲಿ ಕಟ್ಟಿಹಾಕಿ ನಮ್ಮನ್ನು ಕೆಳಗೆ ಪಾತಾಳಕ್ಕೂ ದೂಕಬಹುದು. ಆದ್ದರಿಂದ ಮನೆಯೇವ ಮನುಷ್ಯಾನ ಕಾರಣಂ ಬಂಧಮೋಕ್ಷಯೋ ಅಂತೇಳಿ ಶಾಸ್ತ್ರ ಹೇಳ್ತದೆ. ನಮ್ಮ ಮನಸ್ಸೇ ನಮ್ಮನ್ನು ಬಹಳ ಉನ್ನತ ಮೋಕ್ಷಕ್ಕೂ ಕರೆದುಕೊಂಡು ಹೋಗ್ಬೋದು, ಸಂಸಾರದಿಂದ ನಮ್ಮನ್ನು ಮುಕ್ತರನ್ನಾಗಿಯೂ ಮಾಡ್ಬೋದು. ಆ ಮನಸ್ಸೇ ನಮ್ಮನ್ನು ಸಂಸಾರದಲ್ಲಿ ಕಟ್ಟಿ ಹಾಕ್ಬೋದು. ಆದ್ದರಿಂದಾಗಿ ಈ ಮನಸ್ಸಿನಲ್ಲಿ ಬ್ರಹ್ಮದೇವರನ್ನು ಉಪಾಸನೆ ಮಾಡಿ, ಬ್ರಹ್ಮಾಂತರ್ಗತನಾಗಿ ಮನನಾಮಕನಾದ ಭಗವಂತನ ಉಪಾಸನೆ ಮಾಡಬೇಕು ಅನ್ನೋದನ್ನು ಕೇಳ್ತಾರೆ. ಇದೇ ಹೃದಯ ಕಮಲದಲ್ಲಿದ್ದ ಭಗವಂತನ ಉಪಾಸನೆ. ನಮ್ಮ ಮನಸ್ಸು ಕೂಡ ಇರೋದು ಹೃದಯದಲ್ಲಿ, ಅಲ್ಲಿಯೇ ಪರಮಾತ್ಮ ತಾನು ನಾಶನಾಗಿದ್ದಾನೆ. ಆದ್ದರಿಂದ ಭಗವಂತ ಈ ಮನಸ್ಸಿನ 5 ಲೇಯರ್ಗಳಂತೇನಿವೆ, ಈ ಲೇಯರಿನ ಸಂದರ್ಭದಲ್ಲಿ ನೀನು ನನ್ನನ್ನು ಯಾವಾಗಲೂ ಜಾಗೃತನಾಗಿಟ್ಟುಕೊಂಡು ನಿನ್ನ ಕಡೆಗೆ ಬರುವಂತೆ ಮಾಡು ಅಂಥೇಳಿ. ಈಗಿನ ಆಧುನಿಕ ಮಾಡರ್ನ್ ಸೈಕಾಲಜಿಯಲ್ಲಿ ಕೂಡ ಇಷ್ಟು ರೀತಿಯಿಂದ ಇದನ್ನು ಕರಾರು ಹಕ್ಕಾಗಿರ್ತಕ್ಕಂಥ ಹೇಳಿರ್ತಕ್ಕಂಥದ್ದು ಎಲ್ಲಿ ಕಂಡು ಬರೋದಿಲ್ಲ, ಆದರೆ ನಮ್ಮ ಶಾಸ್ತ್ರದಲ್ಲಿ ಬರ್ತದೆ, ಆಚಾರ್ಯರ ಭಾಷೆಗಳಲ್ಲಿ ಈ ವಿಚಾರಗಳು ಬರುತ್ತೆ. ಸ್ವರದಿಸ್ತೇನ ಭಗವದ್ರೂಪೇಣ. ಆಗ ಬಾಲಕ ಹೇಳ್ತಾನೆ, ಇದು ಯಾಕೋ ನನಗೆ ಪೂರ್ತಿ ಅರ್ಥ ಆಗಲಿಲ್ಲ ಅಂತ ತಿಳ್ಕೊಂಡಂತ. ಹಾಗಾದ್ರೆ ನಡಿ ಅಂತ ತಿಳ್ಕೊಂಡಂತ ಹೇಳಿ. ಆ ಕಾಲದಲ್ಲಿ ಒಬ್ಬ ಮನುಷ್ಯ ಮಲ್ಕೊಂಡಿದ್ದ. ಮಲ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಆವಾಗ ಎಲೆ ಮನುಷ್ಯ ಇವನಲ್ಲಿದ್ದ ಪರಮಾತ್ಮ ಪಾಂಡುರವಾಸ ಶುಕ್ಲಾಂಬದನ್ನಾಗಿರ್ತಕ್ಕಂಥ ಪರಮಾತ್ಮ ನನ್ನ ಮಾತನ್ನು ಕೇಳಪ್ಪ. ಆ ಮನುಷ್ಯ ಮಿಸ್ಕಾಡಲೇ ಇಲ್ಲ. ಆಗ ಅಜಾತಶತ್ರು ಹೋಗಿ ಅವನನ್ನು ಮುಟ್ಟಿದ, ಎಲ್ಗಾಡಿಸಿದ. ಎಲ್ಗಾಡ್ದನ್ಕೊಂಡು ಎಚ್ಚರ, ಯಾಕೆಂತಂದರೆ ಶ್ರೋತ್ರೇಂದ್ರಿಯಕ್ಕಿಂತಲೂ ನಮ್ಮ ಸ್ಪರ್ಶೇಂದ್ರಿಯ ಅಂತ ತಿಳ್ಕೊಂಡಂತೇನಿದೆ, ಈ ಸ್ಪರ್ಶೇಂದ್ರಿಯ ಇದು ಯಾವಾಗಲೂ ಹೆಚ್ಚು ನಮ್ಮ ಮನಸ್ಸಿಗೆ ಸಮೀಪದಲ್ಲಿರ್ತಕ್ಕಂಥ. ಹಿಂದಿನಿಂದ ಸ್ವಲ್ಪ ಹಿಂದಿನ ಮುಟ್ಟಿದರೂ ಸಾಕು, ಈಗ ತಿರುಗಿ ನೋಡ್ತೇವೆ, ಯಾರೋ ಕರೀತಿರ್ತಾರೆ, ನಮ್ಮ ಲಕ್ಷ್ಯ ಇರೋದಿಲ್ಲ. ಅದಕ್ಕೋಸ್ಕರ ಶಾಸ್ತ್ರದಲ್ಲಿ ಹೇಳಿದಂತೆ ಈ ವಿಜ್ಞಾನಮಯನಾಗಿರ್ತಕ್ಕಂಥ ವಾಸುದೇವ ಮನಸ್ಸಿನಲ್ಲಿ ಇರ್ತಕ್ಕಂಥ ವ್ಯಕ್ತಿ ವಿಜ್ಞಾನಮಯನಾದ ವಾಸುದೇವ. ಏನಪ್ಪ ವಿಜ್ಞಾನಮಯನಾದ ವಾಸುದೇವ ಅಂತಂದರೆ ಏನು, ಇದನ್ನು ಯಾವ ರೀತಿಯಾಗಿ ತಿಳಿದುಕೊಳ್ಳಬೇಕು? ಅದಕ್ಕೋಸ್ಕರ ನಾವು ಹೋಗಬೇಕು ಮತ್ತು ತೈತ್ತಿರೀಯ ಉಪನಿಷತ್ತಿಗೆ. ತೈತ್ತಿರೀಯ ಉಪನಿಷತ್ತು ಏನು ಹೇಳ್ತಾರೆ ಅಂತ ತಿಳ್ಕೊಂಡಂತಂದರೆ, ನೋಡಪ್ಪ ನಿನ್ನ ಕಾಣುವ ಶರೀರ ಮಾತ್ರ ಇದೊಂದೇ ಇಲ್ಲ, ನಿನಗೆ ಒಟ್ಟು 5 ಶರೀರಗಳಿವೆ. ಈಗ ಸದ್ಯಕ್ಕೆ ನಿನಗೆ 5 ಶರೀರಗಳಿದೆ.
ಐದು ಶರೀರ ಯಾವುದು ಅಂತ ತಿಳ್ಕೊಂಡಂತಂದರೆ ಅನ್ನದಿಂದ ತಯಾರಾದ ಈ ಸ್ಥೂಲ ಶರೀರ, ಆನಂತರ ಶ್ವಾಸೋಚ್ಛ್ವಾಸದಿಂದ ಜೀವಿತ ಇರತಕ್ಕಂಥ ಶರೀರ ಪ್ರಾಣಮಯ ಶರೀರ, ಆನಂತರ ಸಂವೇದನೆಗಳನ್ನು ಸ್ವೀಕರಿಸುವ ಮೂರನೇ ಶರೀರ ಮನೋಮಯ ಶರೀರ. ಆ ಮನಸ್ಸಿನಲ್ಲಿರುವ ಸ್ಥಿರ ಸ್ಮೃತಿಯನ್ನು ಕೊಡ್ತಕ್ಕಂಥ ಆ ಚಿತ್ತ ಅಂತ ತಿಳ್ಕೊಂಡಂತೇನಿದೆ ಅದು ವಿಜ್ಞಾನಮಯ ಶರೀರ. ಆದ್ದರಿಂದಾಗಿ ಬ್ರಹ್ಮದೇವರನ್ನು, ಮನಸ್ಸಿನ ನಿಯಾಮಕರಾಗಿರ್ತಕ್ಕಂಥ ಬ್ರಹ್ಮದೇವರನ್ನು ಮನಸ್ಸಿನ ಚಿತ್ತ ಅಂತ ತಿಳ್ಕೊಂಡಂತಕ್ಕಂಥ, ಎಲ್ಲಿ ಸ್ಥಿರ ಸ್ಮೃತಿ ಇದೆ, ಸ್ಥಿರವಾದ ಸ್ಮೃತಿ ನೆನಪು ಇದೆ, ಅಲ್ಲಿ ಭಗವಂತನ ಸ್ಥಿರವಾದ ನೆನಪು ನಮಗೆ ಬಂದುಕೊಂಡು ಅಲ್ಲಿರ್ತಕ್ಕಂಥ ಪರಮಾತ್ಮನನ್ನು ಆ ಕ್ರಮದಲ್ಲಿ ಅವನು ಉಪಾಸನೆ ಮಾಡಬೇಕು ಅಂತ ತಿಳ್ಕೊಂಡಂತ. ವಿಜ್ಞಾನಂ ಬ್ರಹ್ಮಚೇದ್ವೇದ, ಆಚಾರ್ಯರು ಹೇಳ್ತಾರೆ, ಸ್ವಹೃದಿಸ್ಥೇನ ಭಗವದ್ ರೂಪೇಣ ವಿಶೇಷ ಸಂಬಂಧ ದರ್ಶನಾರ್ಥಮೇವ. ಹಾಗಾದರೆ ಹೃದಿಸ್ಥ ರೂಪ ಯಾವ ಕ್ರಮದಿಂದ ತಿಳಿದುಕೊಳ್ಬೇಕು, ಹೇಗೆ ತಿಳಿದುಕೊಳ್ಬೇಕು ಅಂತ ಪ್ರಶ್ನೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಆವಾಗ ಅಜಾತಶತ್ರು ಬಾಲಾಕಿಗೆ ಹೇಳ್ತಾನೆ, ಈ ಮನುಷ್ಯನ ಗಾಢನಿದ್ರೆ ಹತ್ತಿತ್ತಲ್ಲ, ಗಾಢನಿದ್ರೆ ಹತ್ತಿರತಕ್ಕಂಥ ಸಂದರ್ಭದಲ್ಲಿ ಆಗ ಇವನು ಒಳಗಿರ್ತಕ್ಕಂಥ ಪರಮಾತ್ಮ ಪ್ರಾಜ್ಞಾನಾಮಕನಾಗಿ ಇವನಿಗೆ ಆ ರೀತಿಯಾಗಿರ್ತಕ್ಕಂಥ ತನ್ನ ಸಮೀಪದಲ್ಲಿ ಇಟ್ಟುಕೊಂಡಿದ್ದ. ಆ ಪ್ರಾಜ್ಞ ಅಂತ ತಿಳ್ಕೊಂಡಂತಂದರೆ ಭಗವಂತನಿಗೆ ಸಮ್ಯಕ್ ಜ್ಞಾನ ಸ್ವರೂಪ ಅಂತ ತಿಳ್ಕೊಂಡಂತ ಹೇಳಿ, ಪ್ರಾಜ್ಞೆ ಶಬ್ದಕ್ಕೆ ಸರಿಯಾಗಿರ್ತಕ್ಕಂಥ ಜ್ಞಾನ ಸ್ವರೂಪ ಪರಮಾತ್ಮ. ಜ್ಞಾನವೇ ಆನಂದವೇ ಭಗವಂತನ ಶರೀರ. ಆದರೆ ನಮಗೂ ಜ್ಞಾನ ಇದೆ, ಅವನಿಗೂ ಜ್ಞಾನ ಇದೆ ಅಂತ ತಿಳ್ಕೊಂಡಂತೇಳಿ ಹೋಲಿಸ್ಲಿಕ್ಕೆ ಹೋಗಬೇಡಿ. ಪರಮಾತ್ಮನ ರೂಪ ಅಂತ ತಿಳ್ಕೊಂಡಂತಂದರೆ ಅದು ಏಷ ವಿಜ್ಞಾನಮಯ ಪುರುಷ ಕ್ವಾ ಏಷ ತದಾಭೂತ್. ಹಾಗಾದ್ರೆ ಜೀವ ಎಲ್ಲಿದ್ದಾನೆ, ಎಲ್ಲಿಂದ ಬಂದ, ಎಲ್ಲಿಂದ ಹೋದ, ಅಥವಾ ಈ ಜೀವನ ಜೊತೆಯಲ್ಲಿರ್ತಕ್ಕಂಥ ಆ ವ್ಯಕ್ತಿ ಹೇಗೆ ಬಂದ ಗೊತ್ತಿದೆಯಾ ಗಾರ್ಗ್ಯ? ಬಾಲಕ ಹೇಳ್ತಾನೆ ನಂಗೆ ಗೊತ್ತಿಲ್ಲ. ಆಗ ಅಜಾತಶತ್ರುವನಿಗೆ ಹೇಳ್ತಾನೆ, ಯತ್ರ ಏಷಃ ಸುಪ್ತೋ ಅಭೂತ್, ಯಾವಾಗ ಇವನಿಗೆ ವಿಶ್ರಾಂತಿ ಕೊಡಬೇಕು ಅಂತ ತಿಳ್ಕೊಂಡಂತೇಳಿ ಪರಮಾತ್ಮನಿಗೆ ಇಚ್ಛೆ ಉಂಟಾಗ್ತದೆ. ಆಗ ವಿಜ್ಞಾನಮಯ ಪುರುಷ, ವಿಜ್ಞಾನಮಯ ಪುರುಷ ಅಂತ ತಿಳ್ಕೊಂಡಂತ ಅನ್ಸ್ಕೊಂಡಿರ್ತಕ್ಕಂಥ ಪ್ರಾಜ್ಞಾನಾಮಕನಾಗಿರ್ತಕ್ಕಂಥ ಪರಮಾತ್ಮ ಪ್ರಾಣಾನಾಂ ವಿಜ್ಞಾನೇನ ವಿಜ್ಞಾನಂ ಆದಾಯ, ಎಲ್ಲ ಪಂಚಪ್ರಾಣಗಳ ಸಕಲ ಇಂದ್ರಿಯಗಳ ಶಕ್ತಿಯನ್ನು ತನ್ನ ಕಡೆಗೆ ಎಳೆದುಕೊಂಡು ತನ್ನ ಕಡೆಗೆ ಆಕರ್ಷಿತವನ್ನಾಗಿ ಮಾಡಿಕೊಂಡು ಹೃದಯ ಮಂದಿರದಲ್ಲಿ ಇರೋ ಆ ಭಗವಂತನೇ ಸುಷುಪ್ತಿ ಅವಸ್ಥೆ ನಿಯಾಮಕನಾಗಿರ್ತಕ್ಕಂಥ ವಿಜ್ಞಾನಮಯ ಪರಮಾತ್ಮ. ಯಾವಾಗ ವಿಜ್ಞಾನಮಯ ಪರಮಾತ್ಮ ಈ ಜೀವನನ್ನು ತನ್ನ ಹತ್ರ ಕರೆದುಕೊಳ್ತಾನೆ ಆಗ ಇವನ ಎಲ್ಲ ಇಂದ್ರಿಯಗಳು ನಿಷ್ಕ್ರಿಯವಾಗಿಬಿಡ್ತದೆ. ತದ್ಗೃಹೀತೇವ ಪ್ರಾಣೋಭವತಿ, ಆಗ ಇವನ ಎಲ್ಲ ಇಂದ್ರಿಯಗಳು ಪರಮಾತ್ಮನಲ್ಲೇ ಸ್ಥಿತವಾಗ್ತದೆ. ಆಗ ಇವನು ಮಾತನಾಡೋದಿಲ್ಲ, ಹಾಗೆ ಆಚಾರ್ಯ ಬಡಬಡಿಸೋದಿಲ್ಲೇನು, ಬಡಬಡಿಸ್ತಾ ಇದ್ರೆ ಏನು ಸುಷುಪ್ತಿ ಅವಸ್ಥೆ ಇಲ್ಲ ಅಂತ ಅರ್ಥ, ಗಾರ್ಡನ್ ಇದ್ರೆ ಇಲ್ಲ ಅಂತ ಅರ್ಥ. ಬಡಬಡಿಸ್ತಾ ಇದ್ದಾನೆ, ನಡು ನಡು ಹೇಳ್ತಾ ಇದ್ದಾನೆ, ಇನ್ನು ಸುಷುಪ್ತಿ ಅವಸ್ಥೆಗೆ ಮುಟ್ಟಿಲ್ಲ ಅಂತ ತಿಳ್ಕೊಂಡಂತ ಅರ್ಥ. ಆಗ ಮಾತು ವಾಕ್ ಮಾತನಾಡಲು ಸಮರ್ಥವಾಗುವುದಿಲ್ಲ, ಆಗ ಕಣ್ಣು ನೋಡಲಿಕ್ಕೆ ಸಮರ್ಥವಾಗುವುದಿಲ್ಲ, ಕಿವಿ ಕೇಳುವುದಕ್ಕೋಸ್ಕರ ಸಮರ್ಥವಾಗಲಿಲ್ಲ, ಆನಂತರ ಮನಸ್ಸು
ವಿಚಾರ ಮಾಡಲಿಕ್ಕೆ ಸಮರ್ಥವಾಗಿರೋದಿಲ್ಲ. ಈಗ ನಾನು ಪ್ರಾಜ್ಞಾನಾಮಕ ಪರಮಾತ್ಮನ ಜೊತೆಯಲ್ಲಿ ಇದ್ದೇನೆ, ಸ್ವರೂ ಆನಂದವನ್ನು ಅನುಭವಿಸ್ತಾ ಇದ್ದೇನೆ. ಏನು ಆ ಕಾಲದಲ್ಲಿ ಏನೂ ಅನುಭವ ಇರೋದಿಲ್ಲ, ಸ್ವಪ್ನದಲ್ಲಿ ಅನುಭವ ಇರುತ್ತದೆ. ನಾವು ಕನಸಿನಲ್ಲಿ ಇನ್ನೊಂದು ಕನಸು ಕಾಣ್ತಿದ್ದೇವೆ ಅಂತ ಅನುಭವ ಬರ್ತದೆ. ಸ್ವಪ್ನದಲ್ಲಿ ಓ ಇಷ್ಟೊಂದು ನಾನು ಕನಸು ನೋಡ್ತಿದ್ದೆ ಅಂತ ತಿಳ್ಕೊಂಡು ಅಂತೇಳಿ ಕನಸಿನಲ್ಲಿ ಕನಸು ಕಾಣ್ತಿರ್ತೇವೆ. ಆವಾಗ ಅರ್ಧ ಎಚ್ಚರ ಅರ್ಧ ನಿದ್ರೆ ಇರ್ತದೆ. ಆದರೆ ಇಲ್ಲಿ ಮಾತ್ರ ಹಾಗಲ್ಲ. ಇಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಚಿತ್ತ ವಿಜ್ಞಾನಮಯನಾಗಿರ್ತಕ್ಕಂಥ ಪರಮಾತ್ಮನ ಅಧೀನದಲ್ಲೇ ನಾವಿರ್ತೇವೆ ಅಂತ ತಿಳ್ಕೊಂಡಂತೇಳಿ ಆ ಕಾಲದಲ್ಲಿ ಹೇಳಿದ್ದಾರೆ. ಇದೇ ಹೃದಯ ಮಂದಿರದಲ್ಲಿ ಸ್ಥಿರನಾಗಿರ್ತಕ್ಕಂಥ ಪರಮಾತ್ಮನ ಆ ವಿಶಿಷ್ಟವಾಗಿರ್ತಕ್ಕಂಥ ರೂಪ ಅಂತ ತಿಳ್ಕೊಂಡಂತಿದ್ದಾರೆ. ಸ್ವಹೃದಯನ ಭಗವದ್ ರೂಪೇಣ, ಆಗ ಹೃದಯಸ್ಥನಾದ ಪರಮಾತ್ಮನ ಜೊತೆಗೆ ಅಂದರೆ ಉಳಿದ ವೇಳೆ ಪರಮಾತ್ಮ ಹೃದಯದಲ್ಲಿ ಇರೋದಿಲ್ಲೇನು, ಇರ್ತಾನೆ, ಆದರೆ ವಿಶೇಷ ಸಂಬಂಧದಿಂದ ನಾವು ಇರೋದಿಲ್ಲ, ಸ್ವಲ್ಪ ದೂರ ದೂರ ಇರ್ತೇವೆ. ದರ್ಶನಾರ್ಥಮೇವ ಯತ್ರ ಏಟ ಸುಪ್ತೋಭೂತ್ ಅಂತನ್ನೋ ಮಾತು ಇಲ್ಲಿ ಇಬ್ಬರಲ್ಲಿ ಮಾತುಕತೆ ನಡೆದದ್ದು ಸುಷುಪ್ತಿ ಅವಸ್ಥೆಯ ಬಗ್ಗೆ ಅಲ್ಲ. ವಿಜ್ಞಾನಮಯ ಜ್ಞಾನ ಅಂತ ತಿಳ್ಕೊಂಡಂಥ ಉಳಿದ ದೇಹಗಳು ಆಹಾರದಿಂದ ಪುಷ್ಟವಾದ ನಮ್ಮ ಶರೀರಕ್ಕೆ ಅನ್ನಮಯ ಶರೀರ ಅಂತ ತಿಳ್ಕೊಂಡಂತೇಳಿ ಕರೀತಾರೆ. ಇದಕ್ಕೆ ಪ್ರಚುರನಾಗಿರ್ತಕ್ಕಂಥ ವ್ಯಕ್ತಿ ಅನಿರುದ್ಧ, ಇದರ ಅಭಿಮಾನಿ ದೇವತೆ ಅನಿರುದ್ಧ. ಇನ್ನು ಅನ್ನಮಯದ ಕೆಲಸ ಏನು ಇತ್ಯಾದಿ ತೈತ್ತಿರಿಯ ಉಪನಿಷತ್ತು ವಿವರಣೆಯಲ್ಲಿ ಬಂದಿದೆ, ನಾನು ವಿಸ್ತಾರ ಮಾಡೋದಿಲ್ಲ. ಆನಂತರ ನನ್ನ ಶ್ವಾಸೋಚ್ಛ್ವಾಸ ನಡೀತಕ್ಕಂಥ ಏನೋ ಒಂದು ಶರೀರ ಇದೆ, ಅದಕ್ಕೆ ಪ್ರದ್ಯುಮ್ನ ರೂಪನಾಗಿರ್ತಕ್ಕಂಥ ಪರಮಾತ್ಮ ಅಭಿಮಾನಿ ದೇವತೆ. ಆನಂತರ ನನ್ನ ಮನಸ್ಸು ಎಲ್ಲಿದ್ದು ನಾನು ಸ್ವಪ್ನಗಳನ್ನು ಕಾಣ್ತೇನೆ, ಅನ್ನಮಯ ಪ್ರಾಣಮಯ ಸ್ಥಿತಿಯಲ್ಲಿ ನಾನು ಜಾಗೃತಾಗಿರ್ತೇನೆ. ಮನೋಮಯ ಸ್ಥಿತಿಯಲ್ಲಿ ಬಂದಾಗ ಮನಸ್ಸಿನ ಸಂಸ್ಕಾರಗಳನ್ನೆಲ್ಲ ಪರಮಾತ್ಮ ಒಂದು ಕಡೆಗೆ ತೆಗೆದುಕೊಂಡು ಅನೇಕ ವಿಚಿತ್ರವಾಗಿರ್ತಕ್ಕಂಥ ರೀತಿಯಲ್ಲಿ ನಮಗೆ ಅನೇಕ ರೀತಿಯಾದಂಥ ದರ್ಶನವನ್ನು ಮಾಡಿಸ್ತಾನೆ. ಆ ವಿಷಯ ಮುಂದೆ ಹೇಳ್ತಾರೆ, ಅಲ್ಲಿ ನಾವು ತಿಳಿದುಕೊಳ್ಳೋಣ. ಆದರೆ ವಿಜ್ಞಾನಮಯ ಚಿತ್ತದಲ್ಲಿ ನಾವು ಬಂದಾಗ, ಸ್ಥಿರ ಸ್ಮೃತಿಯ ಸ್ಥಿತಿಗೆ ಬಂದಾಗ ಹೊರಗಿಂದ ಎಲ್ಲವನ್ನೂ ಮರೆಯುತ್ತೇವೆ. ಆಗ ವಿಜ್ಞಾನಾತ್ಮ ವಿಜ್ಞಾನ ಸ್ವಾಮಿಯಾದಂಥ ಪ್ರಾಜ್ಞಾನಾಮಕನಾದ ಪರಮಾತ್ಮ ತಾನು ನಮಗೆ ಆಧಾರನಾಗಿ ತನ್ನ ಜೊತೆಯಲ್ಲಿ ನಮಗೆ ವಿಶೇಷವಾಗಿರ್ತಕ್ಕಂಥ ರೀತಿಯಲ್ಲಿ ಅನುಭವವನ್ನು ತಂದುಕೊಡ್ತಾನೆ ಅಂತ ತಿಳ್ಕೊಂಡಂತೆ. ಆಚಾರ್ಯರು ವಿವರಣೆ ಮಾಡ್ತಾರೆ, ಸ ಯತ್ರ ಏತತ್ ಸ್ವಪ್ನಯಾಚರತಿ ತೇಹ ಅಸ್ಯ ಲೋಕಾಃ ತತ್ ಉತೇವ ಮಹಾರಾಜೋ ಭವತಿ. ನಮ್ಮ ಶರೀರದಲ್ಲಿರ್ತಕ್ಕಂಥ ನಾಡಿಗಳು ಅಂತ ತಿಳ್ಕೊಂಡಂತೇನಿವೆ, ಈ ಶರೀರದ ನಾಡಿಗಳಲ್ಲಿ ಪರಮಾತ್ಮ ಯಾವಾಗ ಪರಮಾತ್ಮ ಇರೋದು ನಮ್ಮ ನಾಡಿಗಳಲ್ಲಿ ಪರಮಾತ್ಮನ ಅವಸ್ಥಾನ. ಪರಮಾತ್ಮ ಯಾವಾಗ ತೈಜ ಸ್ವರೂಪ ಅಂತ ತಿಳ್ಕೊಂಡಂತೇಳಿ ಈ ಕಂಠಗತ ನಾಡಿಯಲ್ಲಿರ್ತಾನೆ ಪರಮಾತ್ಮ, ಬಲಭಾಗದ ಕಂಠದ ನಾಡಿಯಲ್ಲಿ ಪರಮಾತ್ಮ ಇರ್ತಾನೆ. ಮಲ್ಲಕ್ಕೊಂಡವ್ರ ಹತ್ರ ಸ್ವಲ್ಪ ಲಕ್ಷ್ಯ ಕೊಡಿ, ಎಬ್ಬಿಸ್ಬೇಡಿ, ಮತ್ತೆ ಅವರು ಇಲ್ಲಿ ಇಲ್ಲಿ ಈ ಭಾಗ ಹೆಚ್ಚು ಅದರ್ತಾ ಇದ್ದರೆ ಕೆಳಗೆ ಮೇಲೆ ಕೆಳಗೆ ಮೇಲೆ ಆಗ್ತಾ ಇದ್ದರೆ ಕನಸು ನೋಡ್ತಾ ಇದ್ದಾರೆ ಅಂತ ತಿಳ್ಕೊಂಡು. ಇದು ಹೆಚ್ಚು ಆ್ಯಕ್ಟಿವ್ ಆಗಿಲ್ಲ ಇಲ್ಲಿಯ ನಾಡಿ, ಗಾರ್ಡನ್ ನಿದ್ರೆ ಇದ್ದಾರೆ ಅಂತ ತಿಳ್ಕೊಂಡು ಒಮ್ಮೆಲೆಗೆ ಬೆಚ್ಚಲಿಕ್ಕೆ ಹೋಗ್ಬೇಡ ಮತ್ತೆ ಸಾವಕಾಶವಾಗಿ ಹೇಳಿ. ಸ್ವಪ್ನದಲ್ಲಿ ಮಾತ್ರ ಪರಮಾತ್ಮ ನಮಗೇನು ಮಾಡ್ತಾನೆ, ಆನೆ ಮೇಲೆ ಕುಳಿತಂತೆ ತೋರಿಸ್ತಾನೆ, ನಾನೇ ಪ್ರೈಮ್ ಮಿನಿಸ್ಟರ್ ಆದಂತೇಳಿ ತಿಳ್ಕೊಂಡಂತೇಳಿ ಕನಸು ಬೀಳ್ತಾರೆ, ನಾನೇ ದೊಡ್ಡ ಅಂಬಾನಿ ಆಗಿದ್ದೇನೆ ಅಂತ ತಿಳ್ಕೊಂಡು ಕನಸು ಬೀಳ್ತಾರೆ, ನಾನೇ ರಾಜನಾಗಿದ್ದೇನೆ, ನಾನೇ ಪ್ರವಚನಕಾರನಾಗಿದ್ದೇನೆ, ನಾನೇ ಸ್ವಾಮಿಗಳಾಗಿದ್ದೇನೆ, ಏನೇನೋ ಕನಸು ಬೀಳ್ತಾರೆ. ಈ ಕನಸಿನಲ್ಲಿ ಪರಮಾತ್ಮ ಆ ರೀತಿಯಾಗಿ ಅವನಿಗೆ ಸಂಚರಿಸಿಕೊಡ್ತಾನೆ. ಆಗ ಬಾಹ್ಯ ಇಂದ್ರಿಯಗಳನ್ನು ತನ್ನ ಜೊತೆಯಲ್ಲಿ ತೆಗೆದುಕೊಂಡಿರ್ತಾನೆ. ಆನಂತರ ಮನೋಗತ ಸಂಸ್ಕಾರಗಳ ಮುಖಾಂತರ ಅವನಿಗೆ ಅನೇಕ ರೀತಿಯಾಗಿರ್ತಕ್ಕಂಥ ದೃಶ್ಯಗಳನ್ನು ಪರಮಾತ್ಮ ತೋರಿಸ್ತಾನೆ.
ಆಗ ಅವನ ಹೆಸರು ತೈಜಸ ಅಂತೇಳಿ ಅವನ ಹೆಸರು. ಅದನ್ನೇ ಆಚಾರ್ಯ ಭಾಷೆಯಲ್ಲಿ ಹೇಳ್ತಾರೆ, ಸಯತ್ರ ಪರಮಾತ್ಮ ಸ್ವಪ್ನಯ ನಾಡ್ಯ, ಯಾಗ ಪರಮಾತ್ಮ ಸ್ವಪ್ನ ನಾಡಿಗಳಲ್ಲಿ ತಾನು ತೇಜಸ್ಸನಾಗಿರ್ತಾನೆ. ಅಂತಹ ಸಂದರ್ಭದಲ್ಲಿ ಜೀವನಿಗೆ ಅನೇಕ ರೀತಿಯಾದ ಅನುಭವಗಳು ಅವನಿಗೆ ಬರ್ತವೆ ಅಂತ ತಿಳ್ಕೊಂಡು ಅಂತ ಹೇಳಿದ್ದಾರೆ. ಕದಾಚಿತ್ ಸ್ವಪ್ನೆ, ಒಂದ್ಸಲ ರಾಜನಾಗಿರ್ತಾನೆ, ಒಮ್ಮೆ ಬ್ರಾಹ್ಮಣನಾಗಿರ್ತಾನೆ, ಒಬ್ಬರ ಒಂದ್ಸಲ ನಾಯಿಯಾಗಿರ್ತಾನೆ, ಬೆಕ್ಕಾಗಿರ್ತಾನೆ, ಏನೇನೋ ಕನಸುಗಳು ಬೀಳ್ತವೆ. ಅನೇಕ ಜನ್ಮದ ಸಂಸ್ಕಾರಗಳ ಮುಖಾಂತರ ಅವನಿಗೆ ಆ ರೀತಿಯಾಗಿರ್ತಕ್ಕಂಥ ಸ್ವಪ್ನಗಳು ಬೀಳ್ತಾ ಇರ್ತವೆ. ಆಗ ತೇಜಸ್ಸು, ತೇಜಸ್ಸನ ಪರಮಾತ್ಮ ಜೀವನನ್ನು ಕರೆದುಕೊಂಡು ಪ್ರಾಜ್ಞಾನಾಮಕ ಪರಮಾತ್ಮನ ಕೈಯಲ್ಲಿ ಯಾವಾಗ ಕೊಡ್ತಾನೆ ಕೊಡ್ತಾನೆ ಅಂತ ತಿಳ್ಕೊಂಡಂತಾರೆ. ಆ ನಾಡಿಗೆ ಹಿತ ಅಂತ ತಿಳ್ಕೊಂಡಂತಾರೆ, ಹಿತ ಅಂತ ತಿಳ್ಕೊಂಡಂತ ಹೇಳಿದರು. ಆ ಹಿತ ಅಂತ ತಿಳ್ಕೊಂಡಂತೇಳಿ ನಾಡಿಗಳು, ಆ ನಾಡಿಗಳೇ ಅವುಗಳಿಗೆ 72,000 36,000 ಪುರುಷ ನಾಡಿಗಳು, 36,000 ಸ್ತ್ರೀನಾಡಿಗಳು ಅಂತ ತಿಳ್ಕೊಂಡಂತ ಹೇಳಿದರು. ಈ ನಾಡಿಗಳ ಮಧ್ಯದಲ್ಲಿ ಒಂದು ಪುರಿತತ್ ಅಂತಕೊಂಡು ನಾಡಿ ಇದೆ. ಹಿತ ಅಂತಕೊಂಡಂತಂದರೆ 72,000 ನಾಡಿಗಳಿಗೆ ಒಂದು ಕಾಮನ್ ಹೆಸರು ಹಿತ ಅಂತ ತಿಳ್ಕೊಂಡಂತೇಳಿ. ಆನಂತರ ಪುರೀಷತ್ ಅಂತಕೊಂಡಂತೇಳಿ, ಪುರಿತಲ್ ಪುರಿತತ್ ಕೆಳಗಿನಿಂದ ಮೇಲಿನವರೆಗೂ ವ್ಯಾಪ್ತವಾಗಿರ್ತಕ್ಕಂಥ ಒಂದು ನಾಡಿ ಅಂತ ತಿಳ್ಕೊಂಡಂತಂದರೆ ಅದೇ ಸುಷುಮ್ನ ನಾಡಿ. ಯಾವಾಗ ಮನುಷ್ಯ ಈ ನಾಡಿಗಳಲ್ಲಿ ಸಂಚರಿಸ್ತಾ ಇರ್ತಾನೆ, ಇಂಥ ಸಂದರ್ಭದಲ್ಲಿ ಸಹ ಯಥಕುಮಾರೋ ವಾ ಮಹಾರಾಜೋ ವಾ ಮಹಾಬ್ರಾಹ್ಮಣೋ ವಾ ಜೀವ ರುದ್ರದೇವರಾಗಲಿ ವಾಯುದೇವರಾಗಲಿ ಬ್ರಹ್ಮದೇವರಾಗಲಿ ಹೇಗೆ ಭಗವಂತನ ಸಾಮೀಪ್ಯದಲ್ಲಿ ಮೋಕ್ಷದಲ್ಲಿ ಆನಂದದಿಂದ ಇರ್ತಾರೆ. ಪರಮಾತ್ಮನ ಸಾಮೀಪ್ಯ ಅಂದರೆ ಆನಂದ. ಹಾಗೆ ಈ ಜೀವನೂ ಕೂಡ ಪರಮಾತ್ಮನ ಸಾಮೀಪ್ಯವನ್ನು ಪಡೆದು ಆ ಪ್ರಾಜ್ಞಾನಾಮಕನ ವಶದಲ್ಲಿ ಆನಂದವನ್ನು ಅನುಭವಿಸ್ತಾ ಇರ್ತಾನೆ. ಆಗ ಅನುಭವ ಬರೋದಿಲ್ಲ. ಎಜ್ಜನ ಮೇಲೆ ಎದ್ದ ನಂತರ ಏತಾವಂತಂ ಕಾಲಂ ಅಹಂ ಸುಖಂ ಅಸ್ವಾಪ್ಸಂ, ಇಷ್ಟು ಸಮಯದವರೆಗೆ ನಾನು ಸುಖವಾಗಿ ಮಲಕೊಂಡಿದ್ದೆ, ಹಾ ಎಲ್ಲ ಶ್ರಮ ಹೋಯಿತು ಅಂತ ಹೌದು. ಆನಂದ ಆದರೆ ಶ್ರಮ ಹೋಗ್ತದೆ. ಆನಂದ ಇಲ್ಲ ಶ್ರಮ ಆಗ್ತದೆ, ಆನಂದ ಇದೆ ಶ್ರಮ ಆಗೋದಿಲ್ಲ. ಅಂದರೆ ಏನರ್ಥ? ಒಂದು ಉದಾಹರಣೆ ಹೇಳ್ತೇನೆ ಕೇಳಿ. ಒಬ್ಬ ವ್ಯಕ್ತಿ ವಯಸ್ಸಾದವನಿದ್ದ, 85 ವರ್ಷ. ಆನಂತರ ಅವನಿಗೆ ಬಾವಿಗೆ ಹಗ್ಗ ಹಾಕಿ ತೆಗಿಲಿಕ್ಕೆ ಬರ್ತಿರಲಿಲ್ಲ. ಬದಿ ಮನೆಯಲ್ಲಿ ಒಬ್ಬ ಇದ್ದ, ಅವನೇನು ಮಾಡ್ತಾ ಇದ್ದ, ಈ ಪಾಪ ವಯಸ್ಸಾಗಿದೆ ಮುದುಕನಿಗೆ ಅಂತ ತಿಳ್ಕೊಂಡು ಅಂತೇಳಿ, ಆಗ ಅವನು ಬೆಳಿಗ್ಗೆ ಒಂದು ಕೊಡ ನೀರು ಅವನು ಜಗ್ಗಿ ಕೊಟ್ಟು, ಆಯ್ತಾ ಪೂರ ದಿವಸ ಇದನ್ನು ಉಪಯೋಗಿಸಪ್ಪ ಕುಡಿತಾರೆ ಅಂತ ತಿಳ್ಕೊಂಡು ಅಂತೇಳಿ. ಬದಿಯ ವ್ಯಕ್ತಿ ಅವತ್ತಿನ ದಿವಸ ದಣಿದು ತಿರುಗಿ ಮನೆಗೆ ಬಂದ, ಈ ಮುದುಕ ಬಾಗಿಲ್ದೊಳಗೆ ನಿಂತ್ಕೊಂಡಿದ್ದ. ಬಾಗಿಲ್ದೊಳಗೆ ನಿಂತ್ಕೊಂಡು, ಬಂದೆಪ್ಪ ನಿನ್ನ ದಾರಿ ಕಾಯ್ತಾ ಇದ್ದೇನೆ, ಬೆಳಗ್ಗೆ ನೀರು ಕೊಟ್ಟಿರ್ತಕ್ಕಂಥ ಅದನ್ನು ಕೊಡ ಬಗ್ಗಿಸ್ಲಿಕ್ಕೆ ಹೋದೆ, ಪೂರ ಉಲ್ಟಾಗಿ ಎಲ್ಲ ನೀರು ಹೋಗ್ಬಿಡ್ತು. ಮಧ್ಯಾಹ್ನದಿಂದ ಕುಡಿಲಿಕ್ಕೆ ನೀರಿಲ್ಲ, ಬಾಯಿ ಒಣಗಿದೆ, ಬೇಗನೆ ಒಂದು ಕೊಡ ಒಂದು ನೀರು ತೆಗೆದುಕೊಡು ಅಂತ ತಿಳ್ಕೊಂಡಂತೆ. ಏನ್ರಿ ಅಜ್ಜ, ಈಗ ದಣದ್ದು ಬಂದೀನಿ, ಅದೀಗ ಸದ್ಯಕ್ಕೆ ಅಷ್ಟು ಶ್ರಮ ಮಾಡಲಿಕ್ಕೆ ನನಗೂ ಅಷ್ಟಿದ್ದು ನನ್ನ ಮನಸ್ಸು ತಯಾರಿಲ್ಲ, ಒಂದು ಅರ್ಧ ತಾಸು ಆಗಲಿ ವಿಶ್ರಾಂತಿ ತೆಗೆದುಕೊಂಡು ಆಮೇಲೆ ನೀರು ತಂದು ಕೊಡ್ತೀನಿ, ಹೇಗೋ ಸಾವಿರ ಸರಿ ಅಂತ ತಿಳ್ಕೊಂಡಂತೇಳಿ. ನನ್ನ ಭಾಳ ಶ್ರಮ ಆಗಿದೆ,
ಅಂಥೇಳಿ ಅಂತೊಳಗೆ ಹೋದ. ಅವ ಮನೆಗೆ ಬಂದು 5 ನಿಮಿಷ ಆಗಿತ್ತು. ಅಷ್ಟಲ್ಲಿ ಅವನ ಮಗ ಅಲ್ಲೇನೋ ಮೆಟ್ಲಿನ ಮೇಲೆ ಏರಿದ್ದ, ಕಾಲು ಜಾರಿ ಕೆಳಗೆ ಬಿದ್ದ. ಕಾಲು ಜಾರಿ ಬಿದ್ದ ತಕ್ಷಣಕ್ಕೆ ಓಡಿ ಬಂದ, ಡಾಕ್ಟ್ರನ್ನ ಕರ್ಕೊಂಡು ಬಂದ. ಡಾಕ್ಟರ್ ನೋಡಿದರು, ನಾಡಿ ನೋಡಿದರು, ಎಲ್ಲ ಇವನಿಗೆ ಮೆದುಳಿಗೆ ಪೆಟ್ಟತ್ತಿದೆ. ಇಲ್ಲಿಂದ 8 ಕಿಲೋಮೀಟರ್ ಮೇಲೆ ಒಬ್ಬ ಡಾಕ್ಟರ್ ಇದ್ದಾರೆ. ಆ ಡಾಕ್ಟರ್ ಹತ್ರ ಈ ಹೆಸರಿನ ಔಷಧ ಇದೆ, ಅದನ್ನು ತೆಗೆದುಕೊಂಡು ಬರಬೇಕು. ನೋಡು, 1.5 ತಾಸಿನಲ್ಲಿ ಔಷಧ ಕೊಟ್ಟರೆ ನಿನ್ನ ಮಗ ಉಳಿತಾನೆ, ಇಲ್ಲದೇ ಇದ್ರೆ ಇಲ್ಲ. ಆಯಿತು ಅಂತ ತಿಳ್ಕೊಂಡು ಅಂತ ಹೇಳ್ದೆ. ಏನು ವಾಹನ ಅದು ಇದು ಹುಡುಕ್ಲಿಕ್ಕೆ ಟೈಮ್ ಆಗ್ತಾ ಬಂತ, ಹುಡ್ಕೋತದ. 8 ಕಿಲೋಮೀಟರ್ ಹುಡ್ಕೋತ ಹೋಗಿ ಔಷಧ ತೊಗೊಂಡು 8 ಕಿಲೋಮೀಟರ್ ಹುಡ್ಕೋತ ಬಂದ. ಹೋಗ್ಲಿಕ್ಕೆ 15-20 ನಿಮಿಷದಲ್ಲಿ ಹೋದ, 20 ನಿಮಿಷದಲ್ಲಿ ವಾಪಸ್ ಬಂದ. ಅಷ್ಟು ವೇಗವಾಗಿ ಹುಡ್ಕೋತ ಔಷಧ ಕೊಟ್ಟ. ಹಾ ಮಗ ಎಚ್ಚರ ಅದ, ಮುದಕ್ಕೆ ಬಂದು ಕೂತಿಂದ. ಅಲ್ಪ ಭಾಳ ಶ್ರಮ ಆಯ್ತಲ್ಲೋ ನಿನಗೆ, 8 ಕಿಲೋಮೀಟ್ರ್ ಓಡಿ ಹೋದ. 8 ಕಿಲೋಮೀಟ್ರ್ ಏನು ಏನೂ ಶ್ರಮ ಆಗಿಲ್ಲ ರೀ ನನಗೆ, ಯಾವ ಶ್ರಮ ಆಗಿಲ್ಲ ಅಂತ ಕಣಂತ. ನನ್ನ ಮಗ ಅವಳದ, ಇದಕ್ಕಿಂತ ಮತ್ತೇನು ಬೇಕು ರೀ, ಏನು ಶ್ರಮ ಆಗಿಲ್ಲ ಅಂತ. ಆಗ ಅವನು ಕೇಳ್ದ, ಒಂದು ಕೊಡ ನೀರು ತೆಗೆದುಕೊಡು ಅಂತ ಹೇಳಿದ್ದೆ ನನಗೆ, ಭಾಳ ದಣದೀನಿ ಅಂತ ತಿಳ್ಕೊಂಡು ಅಂತ ಹೇಳಿದೆ. ಈಗೇನು ಶ್ರಮ ಆಗಿಲ್ಲ ಅಂತ ಹೇಳ್ತೀವಿ. ಅಜ್ಜ ಇದರಲ್ಲೇ ಇರೋದು, ನನ್ನ ಮಗನಿಗೋಸ್ಕರ ಕೆಲಸ ಮಾಡೋದು ನನಗೆ ಆನಂದಕರ. ಬೇರೆಯವ್ರ ಕೆಲಸ ಮಾಡುವಾಗ ಅದು ನನಗೆ ಬೇಡಾದ ಕೆಲಸ. ಬೇಡಾದ ಕೆಲಸ ಸ್ವಲ್ಪ ಇದ್ದರೂ ಶ್ರಮ ಅಂತ ಅನ್ನಿಸ್ತದೆ. ಈಗ ಮಕ್ಕಳಿಗೆ ಮಧ್ಯಾಹ್ನ ಹೇಗೂ ಮಾರ್ಚ್ ತಿಂಗಳು ನಡೆದಿದೆ, ಮಧ್ಯಾಹ್ನ ಬಿಸಿಲಿರ್ತದೆ. ಏ ಮಗ ಹೋಗು, ಅರ್ಜೆಂಟಾಗಿ ನನಗೆ 2 ನಿಂಬೆಹಣ್ಣು ಬೇಕಾಗಿದೆ, ಹುಡ್ಕೋತು ಹಂಗೆ ಹೋಗು, ಬಾದರ್ಕ್ ಹೋಗು, 4 ನಿಂಬೆಹಣ್ಣು ತೊಗೊಂಬನ್. ಏನಪ್ಪ ಈ ಬಿಸಿಲಾಗಿ ಯಾರು ಹೋಗ್ತಾರೆ, ರಣರಣ ಬಿಸಿಲು, ಯಾವ ಹೋಗ್ತಾರೆ, ಹೋಗ್ಲಿಕ್ಕೆ ಆಗಲ್ಲ, ಮಧ್ಯಾಹ್ನ ಸ್ವಲ್ಪ ಮುಗಿಲಿ ಸಾಯಂಕಾಲ ತಂದು ಕೊಡ್ತೀನಪ್ಪ ಅಂತಕೊಂಡಂತಾನೆ. ಅದೇ ಆ ಬಿಸಿಲಿನಲ್ಲಿ ಏ ಮಗ ಕ್ರಿಕೆಟ್ ಆಡಲಿಕ್ಕೆ ಓಡುವಂತಂದರೆ ಓಡ್ತಾನೆ. ಯಾಕೆ, ಕ್ರಿಕೆಟ್ ಆಟ ಬೇಕು. ಆ ರಣರಣ ಬಿಸಿಲಿನಲ್ಲಿ ಬಾ ಮೈಯೆಲ್ಲ ಬೆವರು ಸುರಿತಿರ್ತದೆ, ಬಾಯಾರಿಕೆ ಆಗ್ತಿರ್ತದೆ, ಆಗೊಂಚೂರು ಇಗೊಂಚೂರು ನೀರು ಕುಡಿತಿರ್ತಾರೆ, ಆದರೂ ಆಟ ಆಡ್ತಾಯಿರ್ತಾರೆ. ಎಲ್ಲಿ ಆನಂದ ಸಂತೋಷ ಇದೆ ಅಲ್ಲಿ ಶ್ರಮ ಇಲ್ಲ. ಎಲ್ಲಿ ಆನಂದ ಸಂತೋಷ ಇಂಟ್ರೆಸ್ಟ್ ಇಲ್ಲ ಅದು ಶ್ರಮದಾಯ. ದೇವರ ಪೂಜೆ, ಪರಮಾತ್ಮನ ಎದುರಿಗೆ ಕೂತ್ಕೊಳ್ತೇನೆ, ಪರಮಾತ್ಮ ನನ್ನ ಶಾಲಿಗ್ರಾಮ ರೂಪದಿಂದ ಎದುರಿಗಿದ್ದಾನೆ, ಬಂದು ನಾ ಬಾಂದಾಗ ಬಂದಿದ್ದಾನೆ, ನಾನು ಪಾದೋದಕ್ಕೆ ಪಾದ್ಯ ಕೊಡ್ತೇನೆ ಅಂತಂದ ಕಾಲು ಚಾಚಿದ್ದಾನೆ ಅನುಭವ ಇದ್ದರೆ ನಿಮಗೆ 2 ತಾಸು ಪೂಜೆ ಆದರೂ ಶ್ರಮ ಅನಿಸೋದಿಲ್ಲ. ಏನಪ್ಪ ಪೂಜೆ ಮಾಡಲಿಲ್ಲ ಅಂದರೆ ಪಾಪ ಬರ್ತದೆ, ಹೆಂಗಾರ ಮಾಡಿ ಮುಗಿಸೋಣ ಅಂತ ತಿಳ್ಕೊಂಡು ಅಂತಂದು ಅಕ್ಕಣ ಪೂಜೆ ಮುಗಿದ ಅಕ್ಕಣಕ್ಕೆ ಒಂದು ಮುಗಿತು ಪಾಪ್ಲಿಕ್ಸ್ ನಾಳೆ ಮುಂಜೆ ಅಂದ್ರೆ ಈ ಬೇಡ ಇಲ್ಲಪ್ಪ. ಯಾವುದು ಬೇಡ ಆಗಿರ್ತದೆ ಅಲ್ಲಿ ಶ್ರಮ, ಯಾವುದು ಬೇಕಾಗಿರ್ತದೆ ಎಲ್ಲಿ ಆನಂದ ಅಲ್ಲಿ ಶ್ರಮ ಇಲ್ಲ. ಆದ್ದರಿಂದಾಗಿ ಪ್ರಾಜ್ಞಾನಾಮಕನಾಗಿರ್ತಕ್ಕಂಥ ಆ ಭಗವಂತನ ಆ ಒಂದು ಆಲಿಂಗನದಲ್ಲಿರುವಾಗ ಆನಂದ ಅನುಭವಿಸಿರುತ್ತೇವೆ. ಹೀಗಾಗಿ ಬೆಳಗ್ಗೆ ಎದ್ದ ಕ್ಷಣಕ್ಕೇನೆ ಹಾಂ ಎಲ್ಲ ಶ್ರಮ ಹೋಯಿತು, ಇವತ್ತು ಮತ್ತೆ ಹೊಸ ಕೆಲಸ ಮಾಡ್ತೇನೆ ಅಂತ. ಆಚಾರ್ಯ ಎಲ್ಲಿ ಪ್ರಾಜ್ಞೆ, ಗಾರ್ಡನ್ ಇದ್ದರೆ ಬರಬೇಕಲ್ಲ, ಸ್ಲೀಪಿಂಗ್ ಪಿಲ್ ಸಿಗ್ತದೆ, ನಿದ್ದೆ ಬರೋ ಗುಳಿಗೆ ತೊಗೊಂಡು ಗಾರ್ಡನ್ ನಿದ್ದೆ ಮಾಡ್ತೀವಿ, ಪ್ರಾಜ್ಞೆ ಯಾಕೆ ಬೇಕು? ಬೇಡ, ಒಂದು ಬಾಟ್ಲಿ ಇದೆ ಅಲ್ಲ, ಲಿಕರ್ ಪಿಕರ್ ಅಂತಾರಲ್ಲ, ಅದು ಹಾಕ್ಕೊಂಡು ಬಿಟ್ಟರೆ ನಿದ್ದೆ ಬರ್ತದೆ. ಪ್ರಾಜ್ಞೆ ಯಾಕೆ ಬೇಕು? ಮಾಡಿ ನೋಡಿ ಸರಿ ಕೊಡಿ ಅಂತ ಅನ್ನೋದಿಲ್ಲ, ಆದರೆ ಪಿಲ್ಸ್ ತೆಗೆದುಕೊಂಡು ಬಂದ ನಿದ್ದೆ, ಹೆಂಡ ಕುಡಿದು ಬಂದ ನಿದ್ದೆ, ಮರು ದಿವಸ ಸಂಪೂರ್ಣ ಶಕ್ತಿ ಹೋಗಿರ್ತದೆ, ಹೇಳಲಿಕ್ಕಾಗೋದಿಲ್ಲ, ಉತ್ಸಾಹ ದೂರ ಉಳಿತು. ಯಾಕೆ, ಅದು ಕೃತ್ರಿಮವಾಗಿರ್ತಕ್ಕಂಥ ನಿದ್ದೆ, ಅಲ್ಲಿ ಪ್ರಾಜ್ಞಾನಾಮಕನಾಗಿರ್ತಕ್ಕಂಥ ಭಗವಂತನ ಸನ್ನಿಧಾನ ಬಂದಿರೋದಿಲ್ಲ. ಹೇಳ್ತಾರೆ ಯಾ ಭಗವಂತನ ಸಾನ್ನಿಧ್ಯದಿಂದ ರುದ್ರದೇವರಿಗೇನೊಂದು ಆನಂದ ಆಗ್ತದೆ, ವಾಯುದೇವರಿಗೇನು ಆನಂದ ಆಗ್ತದೆ, ಬ್ರಹ್ಮನಿಗೇನು ಆನಂದ ಆಗ್ತದೆ ಅಂದರೆ ದುಃಖರಹಿತವಾದ ಆನಂದ ಆಗ್ತದೆ. ಈ ಜೀವನಿಗೂ ಕೂಡ ಸುಷುಪ್ತಿ ಅವಸ್ಥೆಯಲ್ಲಿ
ಪ್ರಾಜ್ಞಾನಾಮಕನ ಸನ್ನಿಧಾನದಲ್ಲಿ ಈ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಆನಂದ ಸಿಗ್ತದೆ ಅಂತ ತಿಳ್ಕೊಂಡಂತ ಹೇಳಂದಿದ್ದಾರೆ. ಆಚಾರ್ಯ ಭಾಷ್ಯದಲ್ಲಿ ಹೇಳ್ತಾರೆ, ಆನಂದಸ್ಯ ಪರಮಾತ್ಮನಃ ಅತಿಘ್ನೀಂ. ಪರಮಾತ್ಮನ ಅತಿಘ್ನೀಂ ಅಂತ ತಿಳ್ಕೊಂಡಂತಂದರೆ ಅತಿ ಸಮೀಪದಲ್ಲಿ ಅಂತ ಅರ್ಥ. ಉಪನಿಷತ್ತಿನಲ್ಲಿ ಏನು ಬಂದಿದೆ, ಕುಮಾರೋ ವಾ ಮಹಾರಾಜೋ ವಾ ಮಹಾಬ್ರಾಹ್ಮಣೋ ವಾ ಅಂತಕೊಂಡು ಕರೆದಿದ್ದಾರೆ. ಆಚಾರ್ಯ ಹೇಳ್ತಾರೆ ಕುಮಾರ ಬ್ರಾಹ್ಮಣ ಅಲ್ಲ, ಕುಮಾರ ಅಂತಕೊಂಡಂತಂದರೆ ರುದ್ರದೇವರು, ಮಹಾರಾಜ ಅಂತಂದರೆ ವಾಯುದೇವರು, ಮಹಾಬ್ರಾಹ್ಮಣ ಅಂತಕೊಂಡಂತಂದರೆ ಬ್ರಹ್ಮದೇವರು. ನೈ ದೇವೋ ವಿಜ್ಞಾನಪೂರ್ವಕಂ ಪ್ರಾಣಾನಾಂ ವಿಜ್ಞಾನಂ ಆದತ್ತೆ. ಸರಿ, ಒಂದು ಕೆಲಸ ಮಾಡು, ದಿನಾಲು ಪ್ರಾಜ್ಞಾನಾಮಕನನ್ನು ಕರೆದು ದಿನಾಲು ಗಾಢ ನಿದ್ರೆಯನ್ನು ನಾವು ಪಡೆದುಕೊಡೋಣ ಅಂತ ತಿಳ್ಕೊಂಡಂತೆ. ಆಚಾರ್ಯ ಹೇಳ್ತಾರೆ, ನೀನು ಬಯಸದ ಕ್ಷಣಕ್ಕೆ ಆಗೋದಿಲ್ಲ. ನೀನು ಗಾಢ ನಿದ್ರೆ ಬರಲಿ ಅಂದರೆ ಅವತ್ತು ನಿದ್ದೆನೇ ಹತ್ತಂಗಿಲ್ಲ. ಪ್ರಾಜ್ಞಾನಾಮಕನನ್ನು ಪ್ರಾರ್ಥಿಸು, ಅವನ ಇಚ್ಛೆಗೆ ಬರಬೇಕು. ಅವನ ಇಚ್ಛೆ ಬಂದು ಅಂತ ತಿಳ್ಕೊಂಡಂತಂದರೆ ಅದಕ್ಕೆ ಜೀವ ಬುದ್ಧಿಪೂರ್ವಕವಾಗಿ ಇಂದ್ರಿಯಗಳ ಜ್ಞಾನಶಕ್ತಿಯನ್ನು ತನ್ನ ಕಡೆಗೆ ಎಳೆದುಕೊಂಡು ಮನಸ್ಸು ವಾಕ್ಯನ ವಾಕ್ಶಕ್ತಿಯನ್ನು ಚಕ್ಷುರೇಂದ್ರ ದೃಷ್ಟುಶಕ್ತಿಯನ್ನು ಆ ನಂತರ ಘಾಣೇಂದ್ರಿಯದ ಘ್ರಾಣಶಕ್ತಿಯನ್ನು ಇವುಗಳನ್ನು ಅವನು ತಾನು ಎಳೆದುಕೊಂಡು ತನ್ನಲ್ಲಿಟ್ಟುಕೊಂಡು ಗಾಢ ನಿದ್ರೆ ಮಾಡಲಿಕ್ಕೆ ಆಗೋದಿಲ್ಲ. ಪ್ರಾಜ್ಞಾನಾಮಕನ ವಿಶೇಷವಾಗಿರ್ತಕ್ಕಂಥ ಅನುಗ್ರಹ ಬೇಕಾಗ್ತದೆ ಅಂತ ತಿಳ್ಕೊಂಡು ಉಳಿದ ವ್ಯಾಖ್ಯಾನಕಾರರು ಆತ್ಮ ಈ ರೀತಿಯಾಗಿ ಮಾಡಿಕೊಂಡು ತಾನು ಗಾಢ ನಿದ್ರೆ ಮಾಡಬಹುದು ಅಂತ ತಿಳ್ಕೊಂಡಂತ ಹೇಳ್ತಾರೆ. ಇಲ್ಲ, ಜೀವಾತ್ಮನಿಗೆ ಯಾವ ಸ್ವಾತಂತ್ರ್ಯವೂ ಇಲ್ಲ. ಜೀವಾತ್ಮ ಆ ರೀತಿಯಾಗಿರ್ತಕ್ಕಂಥ ಸ್ವತಂತ್ರನೂ ಅಲ್ಲ. ಪರಮಾತ್ಮನ ವಿಶಿಷ್ಟ ಮಹಿಮೆ ಹೇಳುವ ಈ ಸಂದರ್ಭ ಅಂತಕೊಂಡಂತೆ. ಈ ಸಂದರ್ಭದಲ್ಲಿ ಪರಮಾತ್ಮ ತಾನು ಪ್ರತಿಯೊಂದು ಸ್ಥಳದಲ್ಲಿ ಇದ್ದು ನಮ್ಮ ಮೇಲೆ ಉಪಕಾರ ಮಾಡ್ತಾ ಇದ್ದಾನೆ. ಆಕಾಶದಲ್ಲಿ, ಸೂರ್ಯನಲ್ಲಿ, ಚಂದ್ರನಲ್ಲಿ, ಆನಂತರ ಪಂಚಮಹಾಭೂತಗಳಲ್ಲಿ, ಪೃಥ್ವಿ ಬಿಟ್ಟು ಅಪ್ ತೇಜ್ ವಾಯು ಆಕಾಶಗಳಲ್ಲಿ, ಆನಂತರ ಕನ್ನಡಿಯಲ್ಲಿ, ಮಿಂಚಿನಲ್ಲಿ, ತನ್ನ ಹಿಂದಿನ ಶಬ್ದದಲ್ಲಿ, ಎಲ್ಲ ಕಡೆಯಲ್ಲಿ, ಕೊನೆಗೆ ಸುಷುಪ್ತಿಯಲ್ಲಿ, ಮನಸ್ಸಿನಲ್ಲಿ, ಮನಸ್ಸಿನಲ್ಲಿರ್ತಕ್ಕಂಥ ಹೃದಯ ಮಂದಿರದಲ್ಲಿದ್ದ ಆ ಭಗವಂತನಲ್ಲಿ, ಪ್ರಾಜ್ಞಾನಾಮಕನಲ್ಲಿ ಅವನು ವಿಶೇಷವಾದ ರೀತಿಯಲ್ಲಿ ಆನಂದವನ್ನು ಪಡ್ತಾನೆ ಅಂತ ತಿಳ್ಕೊಂಡಂತೆ. ಯಾಕೆ ಅಂತಕೊಂಡಂತಂದರೆ ಈ ಸಂಪೂರ್ಣವಾಗಿರ್ತಕ್ಕಂಥ ಸೃಷ್ಟಿ ಅಂತ ತಿಳ್ಕೊಂಡಂತೇನಿದೆ, ಇದು ಭಗವಂತನ ಅಧೀನ ಇದೆ. ಪರಮಾತ್ಮ ತನ್ನ ಹೊಟ್ಟೆಯಲ್ಲಿ ಜೀವನ ಇಟ್ಟುಕೊಂಡಿರ್ತಾನೆ, ಅವನೇ ಸೃಷ್ಟಿ ಮಾಡ್ತಾನೆ. ಆದ್ದರಿಂದ ಜಗತ್ತು ಅವನ ಅಧೀನ. ಸುಷುಪ್ತಿಯಿಂದ ವಿಜ್ಞಾನಮಯ ಕೋಶದಿಂದ ಆನಂದಮಯ ಕೋಶಕ್ಕೆ ಹೋಗ್ತಕ್ಕಂಥ ಒಂದು ಪರಮಾತ್ಮನ ಅನುಗ್ರಹ ಅಂತಕೊಂಡಂತೇನಿದೆ, ಆ ಅನುಗ್ರಹ ಅಂತಕ್ಕಂಥೇನಿದೆ, ಇದು ಭಗವಂತನ ಅಧೀನ. ಯಾಕೆ ಪರಮಾತ್ಮ ಸರ್ವೋತ್ತಮ? ಪರಮಾತ್ಮನ ವೈಶಿಷ್ಟ್ಯ ಏನು ಗೊತ್ತೇ? ಸುಂದರವಾದ ಉದಾಹರಣೆಯನ್ನು ಕೊಡ್ತಾರೆ. ಯಥಾ ಊರ್ಣನಾಭಿ ತಂತುನ ಉಚ್ಚರೇತ್, ಯಥಾ ಅಗ್ನೇ ಕ್ಷುದ್ರಾಹ ವಿಷ್ಪುಲಿಂಗಾಹ ಪ್ಯುಚ್ಚರಂತಿ, ಏವಮೇವ ಅಸ್ಮಾತ್ ಆತ್ಮನಃ ಸರ್ವೇ ಪ್ರಾಣಃ. ಹೇಗೆ ಜೇಡರ ಹುಳ ಅವನು ತಿಂದಾದ ಮೇಲೆ ಹೊಟ್ಟೆಯಲ್ಲಿ ಒಂದು ಥರದ ಜಿಗಿ ಪದಾರ್ಥ ತಯಾರಾಗ್ತದೆ. ಜಿಗಿಯಾದ ಪದಾರ್ಥದಿಂದ ಅದನ್ನು ಅದು ಹೊರಗೆ ಹಾಕಿ ಹೋದಲ್ಲಿ ಹೀಗೆ ತಿರುಗ್ತಾ ಇರುವಾಗ ಅದರಿಂದ ಒಂದು ಜೇಡರ ಬಲೆ ತಯಾರಾಗ್ತದೆ. ಅಂದರೆ ಜೇಡರ ಹೊಟ್ಟೆಯಲ್ಲಿದ್ದ ಆ ಜಿಗಿ ಪದಾರ್ಥ ಹೇಗೆ ಹೊರಗೆ ಬರ್ತದೆ? ಪ್ರಳಯ ಕಾಲದಲ್ಲಿ ಪರಮಾತ್ಮನ ಹೊಟ್ಟೆಯಲ್ಲಿ ಇದ್ದ ನಮ್ಮನ್ನು ಪರಮಾತ್ಮ ತಾನು ಹೊರಗೆ ಹಾಕ್ತಾನೆ. ಅಗ್ನಿಯಲ್ಲಿರ್ತಕ್ಕಂಥ ಕಿಡಿ ಹೇಗೆ ಅಗ್ನಿಯಿಂದ ಹೊರಗೆ ಬರಬೇಕು, ಹಾಗೆ ಪರಮಾತ್ಮನಲ್ಲಿದ್ದ
ಈ ಸಂಪೂರ್ಣವಾಗಿರ್ತಕ್ಕಂಥ ಚರಾಚರವಾದ ಜಗತ್ತು, ಎಲ್ಲ ಮನುಷ್ಯರು, ಎಲ್ಲ ಲೋಕಗಳು, ದೇವತೆಗಳು, ಸರ್ವಭೂತಗಳು ಇವೆಲ್ಲವೂ ಕೂಡ ಪರಮಾತ್ಮನಿಂದಲೇ ಸೃಷ್ಟಿಗೆ ಬರ್ತಕ್ಕಂಥವುಗಳಾಗಿವೆ. ಪರಮಾತ್ಮನಿಂದಲೇ ಹುಟ್ಟುತ್ತವೆ, ಪರಮಾತ್ಮನಿಂದಲೇ ರಕ್ಷಿತವಾಗುತ್ತವೆ. ಪರಮಾತ್ಮ ಮತ್ತೆ ಪ್ರಳಯ ಕಾಲದಲ್ಲಿ ಇವನು ನುಂಗಿ ಹಾಕ್ತಾನೆ. ಆದ್ದರಿಂದಾಗಿ ಭಗವಂತನಿಗೆ, ಹೃದಯಗತನಾಗಿರ್ತಕ್ಕಂಥ ಹೃದಯ ಮಂದಿರದಲ್ಲಿರ್ತಕ್ಕಂಥ ಪರಮಾತ್ಮನಿಗೆ ಸತ್ಯಸ್ಯ ಸತ್ಯಂ ಅಂತ ಕೊಡಂತೇಳಿ ತಸ್ಯ ಉಪನಿಷತ್. ಭಗವಂತನ ವಿಷಯದಲ್ಲಿ ಇರತಕ್ಕಂಥ ಒಂದು ವಿಶೇಷ ಹೆಸರು ಏನು ಅಂತ ತಿಳ್ಕೊಂಡಂತಂದರೆ, ಭಗವಂತ ನೀನು ಸತ್ಯಸ್ಯ ಸತ್ಯ. ಸತ್ಯಸ್ಯ ಸತ್ಯ ಏನು? ಸತ್ಯಸ್ಯ ಸತ್ಯ ಅಂತ ತಿಳ್ಕೊಂಡಂತಂದರೆ, ಈ ಜಗತ್ತು ಸತ್ಯ, ಈ ಜಡವಸ್ತುಗಳು ಸತ್ಯ, ಈ ಜೀವರು ಸತ್ಯ, ಈ ಜೀವರ ಕರ್ಮಗಳು ಸತ್ಯ, ಅವ್ಯಾಕೃತ ಆಕಾಶವು ಸತ್ಯ, ಆನಂತರ ವೇದಗಳು ಸತ್ಯ. ಈ ಸತ್ಯವಾದ ವಸ್ತುಗಳನ್ನೇ ಪ್ರಳಯದಲ್ಲಿ ನಿನ್ನ ಉದರದಲ್ಲಿಟ್ಟುಕೊಂಡು ಆನಂತರ ಈ ಸತ್ಯವಾದ ಜಗತ್ತನ್ನೇ ಸೃಷ್ಟಿ ಮಾಡ್ತಾನೆ ಪರಮಾತ್ಮ. ಇದು ಇವನು ಅದ್ಭುತವಾಗಿರ್ತಕ್ಕಂಥ ಪರಾಕ್ರಮ. ಆದ್ದರಿಂದಾಗಿ ಹೃದಯಗತ ಪರಮಾತ್ಮ ಅವನಿಗೆ, ಅವನು ಸತ್ಯಸ್ಯ ಸತ್ಯ ಅಂತ ತಿಳ್ಕೊಂಡಂತೇಳಿ ಪರಮಾತ್ಮನ ಉಪಾಸನನ್ನು ಪ್ರಾಜ್ಞ ಅಂತೇಳಿಯೂ, ಸತ್ಯಸ್ಯ ಸತ್ಯ ಅಂತ ತಿಳ್ಕೊಂಡಂತೇಳಿಯೂ ಹೃದಯಗತ ಪರಮಾತ್ಮನ ಉಪಾಸನೆ ಮಾಡಬೇಕಪ್ಪ. ಇದೇ ತತ್ವಜ್ಞಾನ. ಉಳಿದ ಅಧಿಷ್ಠಾನಗಳಲ್ಲಿ ಮಾಡಿದ ಪೂಜೆಗಳು, ಉಪಾಸನೆಗಳು, ಪ್ರತಿಮೆಯಲ್ಲಿ ಅಧಿಷ್ಠಾನದಲ್ಲಿ ಮಾಡಿದ ಉಪಾಸನೆ, ಸೂರ್ಯಾಂತರಗದ ಉಪಾಸನೆಗಳು ನಮಗೆ ಉತ್ತಮ ಲೋಕಗಳನ್ನು ತಂದುಕೊಟ್ಟಾವು, ತಂದು ಕೊಡಬಹುದು. ಆದರೆ ಹೃದಯಗತ ಪರಮಾತ್ಮನ ಉಪಾಸನೆ, ಸತ್ಯಸ್ಯ ಸತ್ಯ ಅಂತ ತಿಳ್ಕೊಂಡಂತನ್ನುವ ಆ ಭಗವಂತನ ಉಪಾಸನೆ ನಮಗೆ ಮೋಕ್ಷದಾಯಕವಾಗಿದೆ. ಆದ್ದರಿಂದಾಗಿ ಎಲೆ ಬಾಲಾಕಿ, ಹೃದಯಗತ ಭಗವಂತನನ್ನು ಉಪಾಸನೆ ಮಾಡು, ಅವನೇ ಬ್ರಹ್ಮನ ಅಂತಿಕೊಂಡಂತೇಳಿ, ಪರಮಾತ್ಮನಂತೇಳಿ ತಿಳಿದುಕೋ ಅಂತಿಕೊಂಡಂತೇಳಿ ಅಜಾತಶತ್ರು ತನ್ನ ಉಪದೇಶವನ್ನು ಮುಗಿಸ್ತಾನೆ. ಆಚಾರ್ಯರು ಸಂಪೂರ್ಣ ಈ ಅಜಾತಶತ್ರು ಬ್ರಾಹ್ಮಣದ ಒಂದು ಸಂಗ್ರಹವನ್ನು ಒಂದೇ ಕಡೆಗೆ ಮಾಡ್ತಾರೆ. ಆದಿತ್ಯ ಚಂದ್ರ ವಿದ್ಯುತ್ಸು ಭೂತೇಶು ಆದರ್ಶ ಏವ ಚ ಗಚ್ಚತ್ ಪಾಶ್ಚಾತ್ಯ ಶಬ್ದೇ ಚ ದಿಕ್ಷು ಛಾಯಾಗತಂ ತಥಾ ಹಿರಣ್ಯ ಗರ್ಭ ಸಂಸ್ಥಂಚ ಸದೋಪಾಶ್ಯಂ ಹರಿಂ ಪರಂ. ಪರಮಾತ್ಮನ ಉಪಾಸನೆ ಮಾಡುವ ಸ್ಥಳಗಳು ಯಾವುದು? ಆರಂಭದಲ್ಲಿ ನಾನು ಹೇಳಿದಂತೆ ಆದಿತ್ಯಗತವಾಗಿರ್ತಕ್ಕಂಥ ಭಗವಂತನ ರೂಪಗಳು, ಚಂದ್ರಗತನಾಗಿರ್ತಕ್ಕಂಥ ಭಗವಂತನ ರೂಪಗಳು, ವಿದ್ಯುತ್ ಮಿಂಚಿನಲ್ಲಿ ಸಡಿಲಿನಲ್ಲಿರುವ ಭಗವಂತನ ರೂಪ, ಅಪ್ ತೇಜವಾಯು ಆಕಾಶಗಳಲ್ಲಿರುವ ಭಗವಂತನ ರೂಪ, ಕನ್ನಡಿಯಲ್ಲಿರ್ತಕ್ಕಂಥ ಭಗವಂತನ ರೂಪ, ಹಿಂದಿನಿಂದ ಬರುವ ಶಬ್ದದಲ್ಲಿರ್ತಕ್ಕಂಥ ಭಗವಂತನ ರೂಪ, ದಿಕ್ಕುಗಳಲ್ಲಿರ್ತಕ್ಕಂಥ ಪರಮಾತ್ಮನ ರೂಪ, ನನ್ನ ನೆರಳಿನಲ್ಲಿರ್ತಕ್ಕಂಥ ಪರಮಾತ್ಮನನ್ನು ಚಿಂತನೆ ಮಾಡಬೇಕು. ಅದರ ಜೊತೆಯಲ್ಲಿ ಬ್ರಹ್ಮನ ಅಂತರ್ಗತನಾಗಿ, ಅಂದರೆ ಮನಸ್ಸಿನ ಅಂತರ್ಗತನಾಗಿ ಆ ಪರಮಾತ್ಮನನ್ನು ತನ್ನ ಹೃದಯದಲ್ಲಿ ಅವನನ್ನು ಉಪಾಸನೆ ಮಾಡಿ. ಯಾಕೆ ಅಂತಿಕೊಂಡಂತಂದರೆ, ಉಳಿದ ಉಪಾಸನೆಗಳಿಂದ ಉಳಿದ ಭಾಗ್ಯಗಳು ಸಿಕ್ಕಾವು. ಆದರೆ ಹೃದ್ಯುಪಾಸ್ಯ ಮರಿಂ ಪುನಃ, ಹೃದಯ ಮಂದಿರದಲ್ಲಿದ್ದ ಭಗವಂತನ ಉಪಾಸನೆಯನ್ನು ಮಾಡಿದರೆ ಮಾತ್ರ ಮುಕ್ತಿ ಮೇತ್ಯತ, ಅವನಿಗೆ ಮುಕ್ತಿ. ಸಾಷ್ಟಿ, ಸಾಮೀಪ್ಯ, ಸಾಲೋಕ್ಯ, ಸಾರೂಪ್ಯ ಮೊದಲಾಗಿರ್ತಕ್ಕಂಥ ಮೋಕ್ಷಗಳು ಅವನಿಗೆ ಸಿಗುವವು. ಆದರೆ ಹೊರಗಿನ ಸೂರ್ಯಾದಿಗಳ ಅಂತರ್ಗತನಾದ ರೂಪದ ಚಿಂತನೆಯಿಂದ ಮುಕ್ತಿ ಸಿಕ್ಕೋದಿಲ್ಲ. ಉಳಿದ ಅನೇಕ ಮುಕ್ತಿಗೆ ಬೇಕಾದ ಸಾಮರ್ಥ್ಯಗಳು ಅವನಿಗೆ ಪ್ರಾಪ್ತವಾಗುತ್ತವೆ ಅಂತ ತಿಳ್ಕೊಂಡು ತಂದಿದ್ದಾರೆ. ಸೂರ್ಯ, ಚಂದ್ರ ಇತ್ಯಾದಿ ಹೆಸರುಗಳು ಭಗವಂತನ ಹೆಸರುಗಳೇ. ಭಗವಂತನ ಹೆಸರನ್ನು ಸೂರ್ಯ ಇಟ್ಟುಕೊಂಡಿದ್ದಾನೆ. ಆದರೆ ಸೂರ್ಯ ಶಬ್ದದ ಪ್ರವೃತ್ತಿ ನಿಮಿತ್ತತ್ವ ಭಗವಂತನಲ್ಲೇ ಇದೆ.
ಚಂದ್ರಶಬ್ದದ ಪ್ರವೃತ್ತಿ ನಿಮಿತ್ತ ಪರಮಾತ್ಮ. ಆದ್ದರಿಂದಾಗಿ ಜೀವಶತನೋ ಸೋಮಾದಿನಾಂನ ಆಹುತೋ ಹರಿಪರ, ಅಲ್ಲಿದ್ದ ಭಗವಂತನೇ ಕರೆಯಲ್ಪಡ್ತಾನೆ ಹೊರತು ಬೇರೆ ಇಲ್ಲ. ಪರಮಾತ್ಮ ಸ್ವಪ್ನಾವಸ್ಥೆಯಲ್ಲಿ ತೇಜಸ್ಸನಾಗಿ ಸ್ವಪ್ನನಾಡಿಯಲ್ಲಿ ಪರಮಾತ್ಮ ಯಾವಾಗ ಅವನು ಸಂಚಾರ ಮಾಡ್ತಾ ಇರ್ತಾನೆ, ಸ್ವಪ್ನಂ ಪಶ್ಯತಿ ಜೀವೋಯಂ, ಹಾಗೆ ಅವನು ಕನಸನ್ನು ಕಾಣ್ತಾನೆ. ಅಂದರೆ ಕನಸಿನಲ್ಲಿಯೂ ಅವಸ್ಥೆಗೆ ಪರಮಾತ್ಮ ನಿಯಾಮಕ ಅವನೇ. ಮೊದಲು ಜಾಗ್ರತ ಅವಸ್ಥೆ ನಿಯಾಮಕನು, ವಿಶ್ವನಾಮಕನಾಗಿ ಅವನೇ. ಯದಾ ವಿಜ್ಞಾನ ರೂಪಿಣಂ, ಯಾವಾಗ ವಿಜ್ಞಾನ ರೂಪಿಯಾಗಿರ್ತಕ್ಕಂಥ ಸುಷುಮ್ನಾನಾಡಿ ಮಧ್ಯದಲ್ಲಿರ್ತಕ್ಕಂಥ ಪರಮಾತ್ಮನನ್ನು ಯಾವಾಗ ಚಿಂತನೆ ಮಾಡ್ತೇವೆ, ಆಗ ಪರಮಾತ್ಮ ನಮ್ಮನ್ನು, ನಮ್ಮ ಉಳಿದ ಇಂದ್ರಿಯಗಳಲ್ಲಿದ್ದ ಪ್ರಾಣಶಕ್ತಿಯನ್ನು ತನ್ನ ಜೊತೆಯಲ್ಲಿ ಕರೆದುಕೊಂಡು ಜೀವನನ್ನು ತನ್ನ ಜೊತೆಯಲ್ಲಿ ಇಟ್ಟುಕೊಳ್ತಾನೆ. ಯಾಕಂದರೆ ಅಪ್ರಾಕೃತ ಆನಂದವನ್ನು ಕೊಡಬೇಕಾಗಿದೆ. ಸಮ್ಯಕ್ ಜ್ಞಾನಮಯಾದ್ ವಿಷ್ಣು, ಇಂಥ ಪ್ರಾಜ್ಞಾನಾಮಕನಾಗಿರ್ತಕ್ಕಂಥ ಪರಮಾತ್ಮನ ಉಪಾಸನೆಯಿಂದಲೇ ನಾವು ಉತ್ತಮವಾಗಿರ್ತಕ್ಕಂಥ ವಿಶೇಷವಾದ ಮೋಕ್ಷವನ್ನು ಪಡೆಯಲಿಕ್ಕೆ ಸಾಧ್ಯವಾಗ್ತದೆ. ಆದ್ದರಿಂದ ಭಗವಂತನಿಗೆ ಸತ್ಯಸ್ಯ ಸತ್ಯೋ ಹರಿ, ಸತ್ಯವಾದ ಸೃಷ್ಟಿಯನ್ನು ಮಾಡುವ ಸತ್ಯವಾದ, ಅರೆ ಸತ್ಯವಾದ ಸೃಷ್ಟಿ, ಸ್ವಪ್ನದಲ್ಲಿದ್ದ ಸೃಷ್ಟಿ ಇದು ಕೃತ್ರಿಮ ಅಲ್ಲೇನು, ಇದು ಮೋಹಕ ಅಲ್ಲೇನು ಅಲ್ಲ. ಸ್ವಪ್ನಾವಸ್ಥೆಯಲ್ಲಿ ಸ್ವಪ್ನ ಸತ್ಯ, ಯಾಕೆ ನಂತರ ನೆನಪಿಡುತ್ತದೆ. ಆದರೆ ಸ್ವಪ್ನಾವಸ್ಥೆಯ ಸ್ಥಿತಿಯೇ ಜಾಗ್ರತಾವಸ್ಥೆ ಸ್ಥಿತಿ ಇದ್ದುಕೊಳ್ಳೋದು, ಇದು ಅಜ್ಞಾನ. ಸ್ವಪ್ನಾವಸ್ಥೆಯಲ್ಲಿ ಸ್ವಪ್ನವೇ ಅದರಿಂದಲೇ ಸಂತೋಷ ಆಗಿರುತ್ತೆ ಎನ್ನೋ ಆಗ್ತದೆ. ಬೆಳಗ್ಗೆ ಅದು ಗಾಬರಿಯಾಗಿ ಆಚಾರ್ಯ ಇವತ್ತಿಂಥ ಸ್ವಪ್ನ ಬಿದ್ದದ ಏನರ್ಥ ಇದ್ರದ್ದು ಅಂತ ಪಾಪ ಕೇಳ್ತಿರ್ತಾರೆ. ಆದ್ದರಿಂದಾಗಿ ಆ ಸ್ವಪ್ನವೂ ಸತ್ಯವೇ. ಆದರೆ ಪರಮಾತ್ಮ ಸುಷುಮ್ನಾನಾಡಿಯಲ್ಲಿ ಯಾವಾಗ ಸುಷುಪ್ತಿ ಅವಸ್ಥೆಗೆ ಪರಮಾತ್ಮ ಕರೆದುಕೊಂಡು ಹೋಗ್ತಾನೆ, ಅಂಥ ಪರಮಾತ್ಮ ಆ ಕಾಲದಲ್ಲಿ ಸೃಷ್ಟಿಯನ್ನು ಮಾಡುವನು ಅವನೇ. ಸೃಷ್ಟ ಪಾತಾಪಿ ಲಯಕರ್ತ, ನಮ್ಮನ್ನು ಸಂರಕ್ಷಿಸುವನು ಅವನೇ. ನಮ್ಮನ್ನು ಈ ಪ್ರಳಯ ಕಾಲದಲ್ಲಿ ತನ್ನ ಹೊಟ್ಟೆಯಲ್ಲಿ ಇಟ್ಕೊಳ್ತಕ್ಕಂಥವನು ಅವನೇ. ಸೃಷ್ಟಿಕಾಲದಲ್ಲಿ ನಿಯಮನ ಮಾಡತಕ್ಕಂಥವನು ಅವನೇ. ಭಕ್ತರಿಗೆ ಮೋಕ್ಷವನ್ನು ಕೊಡ್ತಕ್ಕಂಥವನು ಅವನೇ. ನಾರಾಯಣ ಶ್ರುತಿಯಲ್ಲಿ ಈ ಮಂತ್ರದ ವಿಶಿಷ್ಟವಾದ ವಿವರಣೆ ಈ ರೀತಿಯಾಗಿ ಬಂದಿದೆ. ಸತ್ಯ ಸತ್ಯೋ ಹರಿಸೃಷ್ಟ ಪಾತಾಪಿ ಲಯಕೃತ್ತಥ ನಿಯಂತ ಮೋಕ್ಷದಶ್ಚೈವ ವಿಷ್ಣುರೇವ ಸನಾತನ. ಸೃಷ್ಟ ಪಾತ ಲಯಕೃತ್ ಮತ್ತು ನಿಯಂತ, ಇಷ್ಟು ಕ್ರಮದಿಂದ ಭಗವಂತನ ಉಪಾಸನೆಯನ್ನು ನಾವು ಮಾಡಲಿಕ್ಕೆ ಪ್ರಯತ್ನಿಸ್ಬೇಕು. ಆದ್ದರಿಂದಾಗಿ ನಿನ್ನೆ ದಿವಸ ನಾವು ಹೃದಯ ಮಂದಿರದಲ್ಲಿ ಭಗವಂತನ ಉಪಾಸನೆ ಅಂತಕೊಂಡಂತ ಹೆಡ್ಡಿಂಗ್ ನಿನ್ನೆ ಪ್ರವಚನಕ್ಕೆ ಕೊಟ್ಟಿದ್ದು, ಅದು ಕೊನೆಯಲ್ಲಿ ಬಂದ ವಿಷಯ ಅಂತ ಕೊಟ್ಟಿತ್ತು. ಇವತ್ತು ಹೃದಯ ಮಂದಿರದಲ್ಲಿ ಹೇಗೆ ಪ್ರಾಜ್ಞಾನಾಮಕ ಪರಮಾತ್ಮನ ಉಪಾಸನೆಯನ್ನು ಮಾಡಬೇಕು ಅನ್ನೋ ಬಗ್ಗೆ ತಿಳಿದುಕೊಳ್ಳಬೇಕು. ಪರಮಾತ್ಮ ಮನಸ್ಸಿನ ವಿವಿಧ ಸ್ಥಿತಿಯಲ್ಲಿ ದೇವತೆಗಳನ್ನು ಇಟ್ಟು ಹೇಗೆ ಮನಸ್ಸಿನ ಆ ಒಂದು ವಿಶಿಷ್ಟವಾಗಿರ್ತಕ್ಕಂತಹ ಆ ಕ್ರಮವನ್ನು ತಿಳಿಸಿಕೊಡ್ತಾನೆ. ಎಷ್ಟು ಉಪಕಾರ ಮಾಡ್ತಾನಲ್ಲ ಪರಮಾತ್ಮ. ಮನಸ್ಸಿನಲ್ಲಿ ಅನೇಕ ವಿಭಾಗಗಳನ್ನು ಮಾಡಿದ್ದಾರೆ. ಆ ನಂತರ ಜಾಗ್ರತ್ ಸ್ವಪ್ನ ಸುಷುಪ್ತಿ ಅವಸ್ಥೆಗಳಿಗೂ ಅವನೇ ನಿಯಾಮಕನಾಗಿದ್ದಾನೆ. ಆದ್ದರಿಂದಾಗಿ ಹೃದಯ ಮಂದಿರದಲ್ಲಿರುವ ಸತ್ಯಸ್ಯ ಸತ್ಯ ಅಂತಕ್ಕಂಥ ಆ ಬಿಂಬರೂಪಿ ಪರಮಾತ್ಮನ ಚಿಂತನೆ ನಮಗೆ ಮೋಕ್ಷಕ್ಕೆ ವಿಶೇಷವಾದ ದಾರಿಯನ್ನು ಮಾಡಿಕೊಡ್ತಕ್ಕಂಥ ಚಿಂತನೆ. ಇನ್ನು ಬೇರೆ ಚಿಂತನೆ, ಅನೇಕ ಚಿಂತನೆಗಳು ಬರ್ತದೆ. ನಾಳಿನ ದಿವಸ ಗೋಶಾಲೆಯ ಚಿಂತನೆ. ಏನ್ರಿ ಭಗವಂತನ ಚಿಂತನೆ ಗೋಶಾಲೆ ಚಿಂತನೆ? ನೋಡಿ ನಾಳೆ ಗೋಶಾಲ ಅಂದರೆ ಏನು ಅಂತ ಅನ್ನೋದು ಗೊತ್ತಾಗ್ತದೆ. ನಾಳಿನ ದಿವಸ ಅದನ್ನು ತಿಳಿದುಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ ಅಂದರೆ ನಮ್ಮ ಮನಸ್ಸಿನ ನಮ್ಮ ಐದು ದೇಹಗಳ ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯ ಆನಂದಮಯ ಶರೀರಗಳಿಗೆ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾರಾಯಣ ರೂಪದಿಂದ
ಪರಮಾತ್ಮ ಸನ್ನಿಹಿತನಾಗಿದ್ದುಕೊಂಡು ವಿಶ್ವ ತೈಜಸ ರೂಪಗಳಿಂದ ನಮ್ಮ ಸ್ವಪ್ನ ಸುಷುಪ್ತಿ ಜಾಗ್ರತ ಸ್ವಪ್ನ ಸುಷುಪ್ತಿಗಳ ಕ್ರಮವನ್ನು ನಿಯಮನವನ್ನು ಮಾಡುತ್ತಾ ಹೃದಯಾಂತರ್ಗತನಾಗಿದ್ದುಕೊಂಡು ವಿಜ್ಞಾನಮಯನಾಗಿ ನಮ್ಮಿಂದ ಉಪಾಸಿತನಾಗಿ ನಮಗೆ ಆನಂದವನ್ನು ಮುಕ್ತಿಯ ರೂಪವಾದಂಥ ಆನಂದವನ್ನು ಕೊಡ್ತಕ್ಕಂಥವನು ಶ್ರೀಹರಿಯೇ. ಅವನನ್ನು ಯಥಾಶಕ್ತಿ ತಿಳಿದುಕೊಂಡು ಅವನ ಪ್ರಾರ್ಥನೆಯನ್ನು ಮಾಡೋಣ, ಅವನ ಉಪಾಸನೆಯನ್ನು ಮಾಡೋಣ, ಅವನ ಉಪಕಾರವನ್ನು ಸ್ಮರಣೆ ಮಾಡಿ ಅವನ ಅನುಗ್ರಹವನ್ನು ಪಡೆಯೋಣ. ಇತ್ಯಾದ ಕಥಾ ಪ್ರಸಕ್ತಿ. ಹರೇ ರಾಮ ಹರೇ ರಾಮ, ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ ಹರೇ ಕೃಷ್ಣ, ಕೃಷ್ಣ ಕೃಷ್ಣ ಹರೇ ಹರೇ. ಹರೇ ರಾಮ ಹರೇ ರಾಮ, ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ ಹರೇ ಕೃಷ್ಣ, ಕೃಷ್ಣ ಕೃಷ್ಣ ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯು ಮೃತ್ಯುಂ ನಮಾಮ್ಯಹಂ ಅಚ್ಯುತಾನಂತ ಗೋವಿಂದ ಸ್ಮೃತಿ ಮಾತ್ರಾರ್ಥನಾಶನ ರೋಗಾನ್ಮಯ ನಾಶಯಾಶೇಷಾನ್ ಆಶುಧನ್ವಂತರೇ ಹರೇ. ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ಬೇಡಜ ನಶ್ಯಂತ ಸಕಲಾ ರೋಗ ಸತ್ಯಂ ಸತ್ಯಂ ವದಾಮ್ಯಹಂ. ಅಚ್ಯುತಾನಂತ ಗೋ ಅಕ್ಷಯಂ ಕರ್ಮಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತ ಅಕ್ಷರೋ ಯೋಜರ ಸರ್ವದೈವಾಮೃತ ವುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾತಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲ ಖಂಡಮಂಡನಂ ಶ್ರೀಕೃಷ್ಣಾರ್ಪಣಂ.